ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಸೊ ಈ ಒಂದು ಸಮಯದಲ್ಲಿ ಒಂದೇ ನಿಮಿಷ ಈ ಒಂದು ಸಮಯದಲ್ಲಿ ನಾವು ನೋಡುವಂತ ಒಂದು ಮುಖ್ಯವಾದ ಟಾಪಿಕ್ ಏನಂದ್ರೆ ನಮ್ಮ ಕ್ವಿಜ್ ಪ್ರೋಗ್ರಾಮ್. ನಮ್ಮ ಕ್ವಿಜ್ ಪ್ರೋಗ್ರಾಮ್ ಅಲ್ಲಿ ನಾವು ಇವತ್ತು ಓದಿದಂತ ಅಧ್ಯಾಯ ಯಾವ್ದು ಅಂತ ನೋಡ್ಬೇಕಾದ್ರೆ ಜೋಶುವ 6-10 ಅಧ್ಯಾಯಗಳು ಅಲ್ವಾ, ಕರೆಕ್ಟ್ ಇದೆ ಅನ್ಸುತ್ತೆ, 6-10 ಅಧ್ಯಾಯಗಳು. ಸೊ ಆ ಒಂದು ಅಧ್ಯಾಯಗಳಲ್ಲಿ ಇವತ್ತು ನಮ್ಗೆ ಕ್ವಿಜ್ ಇದೆ. ಓಕೆ, ಸರಿ. ನೋಡ್ಬೇಕಾದ್ರೆ ಈ ಒಂದು ಸೇಮ್ ಯಾವಾಗ್ಲೂ ಯಥಾ ಪ್ರಕಾರ ನಾವು ಏನು ಓದಿರ್ತೀವೋ ಅದನ್ನ ಓದಿ ಅದನ್ನ ಆನ್ಸರ್ ಕೊಡುವಂತ ಒಂದು ವಿಷಯ, ಅದನ್ನ ಬರಿಬೇಕಾದಂತ ಒಂದು ವಿಷಯ ಇರುತ್ತೆ. ದಯವಿಟ್ಟು ಅದನ್ನ ಏನ್ ಮಾಡ್ಕೊಳ್ಳಿ, ಬರ್ದಿರಿ. ಬರೆದ್ಬಿಟ್ಟು ಈ ಒಂದು ಕ್ವಿಜ್ ಪ್ರಶ್ನಾವಳಿ ಮುಕ್ತಾಯವಾದ್ಮೇಲೆ ನಿಮ್ಮ ಒಂದು ಪ್ರಶ್ನೆಯನ್ನ, ನಿಮ್ಮ ಒಂದು ಉತ್ತರವನ್ನ ನಮ್ಮ ಇದಕ್ಕೆ ವಾಟ್ಸ್ಆಪ್ ಮಾಡಿ. ಓಕೆ, ಮೊದಲೇ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನೌನ್ಸ್ ಮಾಡಿದ್ವಿ, ಗೊತ್ತಿದೆ ನಿಮ್ಗೆ. ಸೊ ಯಾರು ಖಂಡಿತ ದೇವ್ರ ಮಕ್ಕಳು ನಾವ್ ಯಾರು ಕಾಪಿ ಹೊಡಿಯಲ್ಲ, ಬಟ್ ನಿಮ್ಮ ಮೈಂಡ್ ಇಂದ ಕಾಪಿ ಹೊಡ್ಕೊಳ್ಳಿ, ಅಲ್ಲಿಂದ ಏನ್ ಮಾಡಿದ್ರೆ ಎಲ್ಲಾನ ತಗೊಂಡು ಅಲ್ಲಿ ಬರೀರಿ. ಸೊ ಮೈನ್ ಆಗಿ ಅಷ್ಟೇ ಸಿಂಪಲ್ ಆಗಿ ಇದನ್ನ ಮಾತ್ರ ಮಾಡ್ಬೇಕಾಗಿದೆ. ಸೊ ಕೊನೆಯದಾಗಿ ನಮ್ಮ ಯಾರು ನಾವು ಬರೆಯಕ್ಕಾಗಲ್ಲ, ಎಲ್ಲಪ್ಪ ಬರೋದ್ ಮತ್ತೆ ಕೆಲವರು ಇರ್ತಾರೆ, ಸೊ ಅವ್ರಿಗೆ ನಾವು ಡೈರೆಕ್ಟ್ ಆಗಿ ಕ್ವೆಶ್ಚನ್ಸ್ ಕೇಳ್ತೀವಿ, ಆನ್ಸರ್ ಕೊಡ್ತಾರೆ. ಓಕೆ, ರೈಟ್. ಈಗ ನಿಮ್ಮ ಕ್ವಿಜ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕ್ವೆಶ್ಚನ್ ನಂಬರ್ 1, ಮೊದಲನೇ ಪ್ರಶ್ನೆ ಏನಂತ ನೋಡ್ಬೇಕಾದ್ರೆ ತುಂಬಾ ಈಸಿ ಪ್ರಶ್ನೆ ಈ ತರ ಸರಿ ಸೆಲೆಕ್ಟ್ ಮಾಡಿದೀನಿ, ಇವೆಲ್ಲರಿಗೂ ಒಳ್ಳೆ ಮಾರ್ಕ್ಸ್ ತೆಗೀತಾರ ಅನ್ಕೊಂತ ಇದೀನಿ. ಸೊ ಫಸ್ಟ್ ಕ್ವೆಶ್ಚನ್, ಯಾಕೆ ಯರಿಗೋ ಪಟ್ಟಣ ಬಾಗಿಲು ಭದ್ರವಾಗಿ ಮುಚ್ಚಲ್ಪಟ್ಟಿತ್ತು? ಸೊ ಫಸ್ಟ್ ಕ್ವೆಶ್ಚನ್, ಯಾಕೆ ಯರಿಗೋ ಪಟ್ಟಣದ ಬಾಗಿಲು ಭದ್ರವಾಗಿ ಮುಚ್ಚಲ್ಪಟ್ಟಿತ್ತು? ಓಕೆ, ಸೊ ನಿಮ್ಮ ಸಮಯ. ಕಾರ್ತಿಕ್ ಬ್ರದರ್, ಉಂಗ್ಳಿಗೆ ತಮಿಳ್ ಕೇಕನುಮಾ? ஒரு சில பேருக்கு உங்களுக்கு உங்களுக்கு நான் புரியாத விஷயத்த நான் தமிழ்ல கேட்டுறேன். ஓகே, இந்த இதுக்கு வந்து என்னன்னு பார்க்கும் போது, எதற்காக எரிகோப்பட்டினத்தின் கதவு மூடப்பட்டிருந்தது? எதற்காக எரிகோப்பட்டினத்தின் கதவு வந்து மூடப்பட்டிருந்தது? ஓகேங்களா? ஓகே, யுவர் டைம் ஸ்டார்ட் நோ. Ten. Five, four, three, two, one. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್, ಎರಿಗೋ ಪಟ್ಟಣಕ್ಕೆ ಬಾಗಿಲು ನೀಡುವ ಮನುಷ್ಯನು ಯಾರನ್ನು ಕಳೆದುಕೊಳ್ಳುತ್ತಾನೆ? ಎರಿಗೋ ಪಟ್ಟಣಕ್ಕೆ ಬಾಗಿಲು ನೀಡುವ ಮನುಷ್ಯನು ಯಾರನ್ನು ಕಳೆದುಕೊಳ್ಳುತ್ತಾನೆ? ಸೊ ತಮಿಳಲ್ಲಿ ತಮಿಳಲ್ಲ ಪಾಕಲಾಂ ಅಪ್ಪಿನ್ನಾ, ಎರಿಗೋ ಪಟ್ಟಣತ್ತಿನ ಅಂದ ವಾಸಲೆ ಕದವೆ ಕಟ್ಟಕೂಡಿಯ ಮನಿದನ್ ಯಾರೇ ಇಳಪ್ಪಾನ್? ಏನೋ ನಡಕೋ ಅವನುಕ್ಕೆ ಅಪ್ಪಿಂಗಿರದು ಒಂದು ಮುಖ್ಯಮಾನ ವಿಷಯ. ಸೊ ಅದು ಒಂದು ನಿಮಗೆ ಸ್ವಲ್ಪ ಮಾರ್ಕ್ ಉಂಗ್ಳಿಗೆ ತೆರಿಯುಮ. ಈ ಒಂದು ವಿಷಯ ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟ್ ಆಗಿ, ಅಂದ್ರೆ ಎರಿಗೋಪಟ್ಟಣವನ್ನ ಮತ್ತೆ ಯಾರು ಕಟ್ಬಾರ್ದು ಅಂತ ಅಲ್ಲಿ ಹೇಳಿರ್ತಾರೆ. ಸೊ ಕಟ್ಟದಾಗ ಅದನ್ನ ಬಾಗಿಲಿನಿಟ್ಟುವಂತ ಮನುಷ್ಯ ಯಾರನ್ನು ಕಳೆದುಕೊಳ್ತಾನೆ ಅನ್ನಂತ ಮಾತ್ರ ವಿಷಯ ಮಾತ್ರ ಇಲ್ಲಿ ಹೇಳ್ಬೇಕಾಗುತ್ತೆ. ಓಕೆ, ಸೊ ನಿಮ್ಮ ಸಮಯ ಈಗ ಶುರುವಾಗಿದೆ. ಯುವರ್ ಟೈಮ್ ಸ್ಟಾರ್ಟ್ ನೌ. Fifteen. Ten. Five. Four. Three. Two. One. ಓಕೆ, ಕ್ವೆಶ್ಚನ್ ನಂಬರ್ 3, ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಇಸ್ರೇಲಿಗೆ ವಿರುದ್ಧವಾಗಿ ಯುಕ್ತಿ ಮಾಡಿದ ನಿವಾಸಿಗಳು ಯಾರು?
ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಇಸ್ರೇಲಿಗೆ ವಿರುದ್ಧವಾಗಿ ಯುಕ್ತಿ ಮಾಡಿದಂತ ನಿವಾಸಿಗಳು ಯಾರು ಓಕೆ ಸೋ ನಿಮಗೆ ಪ್ರಶ್ನೆ ಅರ್ಥ ಆಗಿರುತ್ತೆ ಸೋ ತಂಗಳ ಉಯಿರ ಕಾಪಾದರಕ್ಕಾಗ ಇಸ್ರೇಲ್ ಜನಗಳ ವಿರುದ್ಧವಾಗಿ ತಂದ್ರಂ ಸೇಯಿದ ಜನಗಳು ಯಾರು அல்லது ஆலோசனை செய்த ஜனங்கள் யார் எந்த பட்டணத்தார் அப்படிங்கூட வரலாம் இடத்துல சோ நீங்க அதை மட்டும் நீங்க எழுத மாட்டோம் ஓகே யுவர் டைம் ஸ்டார்ட் நோ ட்வெண்ட்டி Five, ten, five, four, three, two, one. Question number four. ಆಯಿ ಪಟ್ಟಣದ ಮನುಷ್ಯರು ಎಷ್ಟು ಜನ ಇಸ್ರೇಲರನ್ನು ಹೊಡೆದು ಹಾಕಿ ಅಂದ್ರೆ ಏನ್ ಮಾಡ್ತಾರೆ ಇಸ್ರೇಲ್ನ ಹೊಡೆದಾಕ್ತಾರೆ ಎಷ್ಟು ಜನ ಇಸ್ರೇಲ್ ಏನ್ ಮಾಡ್ತಾರೆ ಹೊಡೆದಾಕ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ಬೇಕು ಓಕೆನಾ ಎಷ್ಟು ಜನ ಒಂದು ಇಸ್ರೇಲ್ ಜನರನ್ನ ಆಯಿ ಪಟ್ಟಣದವರು ಹೊಡೆದಾಕ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ಬೇಕು ಸೊ ಈ ಆಯಿ ಪಟ್ಟಣತ್ತಾರ್ ಇಸ್ರೇಲ್ ಜನಗಳು ಮುರಿಯಡಿಕಿರಾರು ಎತ್ತನೆ ಪೇರ್ ಇಸ್ರೇಲ್ ಜನಗಳು ಮುರಿಯಡಿಕೆಪಡುಗಿರಾರು ಹೊಡೆದು ಹಾಕಿದ್ರು ಅಂತಾನೆ ಇದೆ ಕೊಂದು ಹಾಕಿದ್ರು ಕರೆಕ್ಟ್ ಬಟ್ ಅದೇ ಎರಡು ಸಿಮಿಲರಿಟಿ ಬರುತ್ತೆ ಓಕೆನಾ ಬಟ್ ಅಲ್ಲಿ ವಾಕ್ಯ ಅದೇ ರೀತಿ ಇದೆ ನಿಮ್ಗೆ ಅದನ್ನೇ ತೆಗ್ದಿದೀನಿ ಓಕೆನಾ ಓಕೆ ಸೊ ಎಷ್ಟು ಜನರನ್ನು ಹತ ಮಾಡಿದರು ನಿಮ್ಗೆ ಇನ್ನ ಕ್ಲಿಯರ್ ಆಗಿರ್ಬೇಕಂದ್ರೆ ಎಷ್ಟು ಜನರನ್ನು ಹತ ಮಾಡಿದರು ಅಂತ ಇದ್ ಮಾಡ್ಕೊಳ್ಳಿ ಎತ್ತನೇ ಇಸ್ರೇಲರೇ ಇತ್ತನೇ ಪೇರ್ ಕೊಂಟ್ರು ಪೋಟಾರ್ ತಮಿಳ್ ಅವರು ಓಕೆ ರೈಟ್ ಸೊ ಯುವರ್ ಟೈಮ್ ಸ್ಟಾರ್ಟ್ ನೌ Fifteen, ten, Five, four, three, two, one. Next. Okay. ನಿನ್ನ ಸೇವಕರನ್ನು ಕೈ ಬಿಡದೆ ಶೀಘ್ರವಾಗಿ ನಮ್ಮ ಬಳಿಗೆ ಬಂದು ನಮಗೆ ಸಹಾಯ ಮಾಡು ಎಂದು ಯೋಶನ ಬಳಿಗೆ ಯಾರು ಹೇಳಿ ಕಳಿಸಿದರು ನಿನ್ನ ಸೇವಕರನ್ನು ಕೈ ಬಿಡದೆ ಶೀಘ್ರವಾಗಿ ನಮ್ಮ ಬಳಿಗೆ ಬಂದು ಸಹಾಯ ಮಾಡು ಎಂದು ಯೋಶನ ಬಳಿಗೆ ಯಾರು ಹೇಳಿ ಕಳಿಸಿದರು ಸೊ ತಮಿಳ್ ನಮ್ಗೆ ಪಾಕ ಮೋದ உடைய அடியரை கைவிடாதபடிக்கு எங்களை வந்து ரட்சியும் என்று யோசுவா இடத்தில் ஆள் அனுப்பியது யார் ஓகே சோ புரிஞ்சிருக்க நினைக்கிறேன் யுவர் டைம் ஸ்டார்ட் நோ ட்வெண்ட்டி Ten, five, four, three, two, one. Next. Question number six. ಸೀಲಿರುವಂತ ವಿಷಯ ಸರಿನಾ ತಪ್ಪು ಅಂತ ನೀವು ಹೇಳ್ಬೇಕು ಸೀಲಿರುವಂತ
ಒಂದು ಪಾಯಿಂಟ್ ಇದೆ, ಆ ವಾಕ್ಯ ಒಂದು ವಿಷಯ ಸರಿನಾ ತಪ್ಪ ಅಂತ ಹೇಳ್ಬೇಕು. ಓಕೆ, ಐ ಪಟ್ಟಣದ ಪಶುಗಳನ್ನು ಇಸ್ರೇಲ್ ತೆಗೆದುಕೊಳ್ಳಬಹುದು. ಐ ಪಟ್ಟಣದ ಪಶುಗಳನ್ನು ಇಸ್ರೇಲ್ ಜನರು ತೆಗೆದುಕೊಳ್ಳಬಹುದು. ಓಕೆ, ಈ ಒಂದು ವಿಷಯ ಸರಿನಾ ಸರಿಯಾ ತಪ್ಪ ಅಂತ ನಾವು ಮಾತ್ರ ತಿಳಿಸ್ಕೊಡ್ಬೇಕು. ಪ್ರಶ್ನೆ ನಿಮ್ಗೆ ಅರ್ಥವಾಗಿರುತ್ತೆ. ಆಯಿ ಪಟ್ಟಣದ ಪಶುಗಳನ್ನು ಇಸ್ರೇಲ್ ಜನರು ತೆಗೆದುಕೊಳ್ಳಬಹುದು, ಈ ಒಂದು ವಿಷಯ ಸರಿನಾ ತಪ್ಪ ಅಂತ ಹೇಳ್ಬೋದು. ಅಂದ್ರೆ ಇಸ್ರೇಲ್ ಅದಾವ್ದು ಆಯಿ ಪಟ್ಟಣದಲ್ಲಿ ಇರಕೂಡಿಯ ಕಾಲಾಟ್ಗಳೇ ನೀಂಗಲ್ ಎಡುತ್ತುಕೊಳ್ಳಲಾಂ, ಅದು ಸರಿಯಾ ತವರ. ಓಕೆ, ಸರಿಯಾ ತವರ ನಿಮಗೆ ಸೊಲ್ಲ. ಸೊ ಯುವರ್ ಟೈಮ್ ಸ್ಟಾರ್ಟ್ ನೌ. ಟ್ವೆಂಟಿ ಟೆನ್ ಫೈವ್ ಫೋರ್ ತ್ರೀ ಟೂ ಒನ್. ಕ್ವೆಶ್ಚನ್ ನಂಬರ್ ಸೆವೆನ್. ಪ್ರಶ್ನೆ ನಂಬರ್ ಸೆವೆನ್, ಆಗಾನನು ತಾನು ಕದ್ದದ್ದನ್ನು ಎಲ್ಲಿ ಹುಗಿದಿಟ್ಟನು? ಹುಗಿದಿಟ್ಟಿದ್ದನು. ಓಕೆ, ಆಗಾನನು ತಾನು ಕದ್ದದ್ದನ್ನು ಎಲ್ಲಿ ಹುಗಿದಿಟ್ಟಿದ್ದನು? ತಮಿಳ ಆಗಾನ್ ತಾನ ತಿರುಡಿಯದೈ ತಾನು ಎಡುತ್ತಕೊಂಡ ಪೊರುಟ್ಲೇ எந்த இடத்துல அவர் புதைத்து வைத்திருந்தார்? ஓகே, டைம் ஸ்டார்ட் பண்ணோம். ಟ್ವೆಂಟಿ ಟೆನ್ ಫೈವ್ ಫೋರ್ ತ್ರೀ ಟು ಒನ್. ಫಸ್ಟ್ ನಂಬರ್ ಏಟ್. ಸೊ ಇಲ್ಲಿರುವಂತ ಒಂದು ನಾಲ್ಕಿದೆ, ನಾಲ್ಕು ವಿಷಯವನ್ನ ನೀವು ಹೇಳ್ಬೇಕಾಗಿದೆ. ಅಂದ್ರೆ ನಾಲ್ಕು ಇದರಲ್ಲಿ ಯಾವುದು ಸರಿ ಅಂತ ಹೇಳ್ಬೇಕು. ನಾಲ್ಕರಲ್ಲಿ ಎರಡು ಇರ್ಬೋದು, ದಾಸ್ತಿ ಇರ್ಬೋದು, ಸರಿ ಯಾವ್ದು ಅಂತ ಹೇಳ್ಬೇಕು. ಯಾವ್ದಂದ್ರೆ ಇವುಗಳಲ್ಲಿ ಯಾವುದನ್ನು ಯಹೋವನ ಆಲಯದ ಭಂಡಾರಕ್ಕೆ ಸೇರಬೇಕು? ಇವುಗಳಲ್ಲಿ ಯಾವುದು ಯಹೋವನ ಆಲಯದ ಭಂಡಾರಕ್ಕೆ ಸೇರಬೇಕು? ಕೆಳಗಿರುವಂತ ನಾಲ್ಕರಲ್ಲಿ ಯಾವುದು ಯಹೋವನ ಆಲಯದ ಭಂಡಾರಕ್ಕೆ ಸೇರಬೇಕು? ಒಂದು ಬೆಳ್ಳಿ, ಎರಡು ಬಂಗಾರ, ಸಿ ಹಿತ್ತಾಳ, ಬಿ ಕಬ್ಬಿಣ. ಓಕೆ ಸಾರಿ, ಎ ಬೆಳ್ಳಿ, ಬಿ ಬಂಗಾರ, ಸಿ ಹಿತ್ತಾಳೆ, ಡಿ ಕಬ್ಬಿಣ. ಸೊ ಇಂದ ಇವೆಗಳಲ್ಲಿ ಇವೆಗಳ ದೇವುಡಿಯ ಆಲಯತ್ತಿನ ಪಂಡಗ ಸಾಲಕ್ಕೆ ಸೇರಪಡ ದೇವುಡಿಯ ಆಲಯತ್ತಿಗೆ ಸೇರಪಡ ವೇಂಡಮ್. ಇನ್ನ ನಿಮ್ಗೆ ಈಸಿಯಾಗಿ ಹೇಳ್ಬೇಕಂದ್ರೆ ಇಲ್ಲಿ ಅಲ್ಲೇನೋ ಎರಿಕೋಪಟ್ಟಣದಿಂದ ಏನ್ ತಗೊಂಡಿರ್ತಾರೋ ಅದು ದೇವರ ಇದಕ್ಕೆ ಸೇರ್ಬೇಕು. ಯಾವುದು ಅದೆಲ್ಲ ಸೇರ್ಬೇಕು ಅಂತ ಲಿಸ್ಟ್ ಹೇಳಿದ್ರೆ ಇದರಲ್ಲಿ ಯಾವುದು ಬೆಳ್ಳಿ ಬಂಗಾರ, ಬೆಳ್ಳಿ ತಂಗಂ ವೆಂಗಲಂ ಇರುಂಬು ತಮಿಳ. ಸೊ ಕನ್ನಡದಲ್ಲಿ ಬೆಳ್ಳಿ ಬಂಗಾರ ಹಿತ್ತಲೆ ಕಬ್ಬಿಣ, ಇದರಲ್ಲಿ ಯಾವ್ದು ಸೇರ್ಬೇಕು ಅಂತ. ಓಕೆ, ಫಸ್ಟ್ ನಂಬರ್ ಏಟ್, ಯುವರ್ ಟೈಮ್ ಸ್ಟಾರ್ಟ್ ನೌ. ಟ್ವೆಂಟಿ ಟೆನ್ ಫೈವ್ ಫೋರ್ ತ್ರೀ ಟೂ ಒನ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ ನೈನ್.
ಓಕೆ ಸಾರಿ, ಇಲ್ಲೇನೋ ಒಂದು ಮಿಸ್ಟೇಕ್ ಆಗಿದೆ. ಓಕೆ ಇರಲಿ. ಸರಿ, ಆಗ ಆಯಿಗೆ ಹಿರಿಯೋಗಲು ಯೋಶುವನ ಸಮಸ್ತ ಯುದ್ಧಸ್ಥರು ಬಂದರು. ಆದರೆ ಯೋಶುವನ ಪರಾಕ್ರಮಶಾಲಿ ಇಲ್ಲದೆ ಎಷ್ಟು ಜನರನ್ನು ಆದುಕೊಂಡು ರಾತ್ರಿಯಲ್ಲಿ ಅವರನ್ನು ಕಳಿಸಿದನು. ಓಕೆ, ಸೊ ಈಗ ಆಯಿನ ಏನ್ ಮಾಡಕ್ಕೆ ಗೆಲ್ಲಕ್ಕೆ ಹೋಗ್ತಾರೆ, ಯಾಕಂದ್ರೆ ಈಗ ಆಗಾನನ್ನ ಇದಾದ್ಮೇಲೆ ದೇವರು ಹೊರಡಿ ಅಂತ ಏನ್ ಮಾಡ್ತಾರೆ, ಅವರಿಗೆ ಯೋಶುವನ ಹೇಳಿರ್ತಾರೆ. ಹೇಳಿದ ತಕ್ಷಣ ಎಷ್ಟು ಮಂದಿಯನ್ನ ಕರೆದುಕೊಂಡು ಯೋಶುವನ ಏನ್ ಮಾಡ್ತಾನೆ, ರಾತ್ರಿಯಲ್ಲಿ ಹೋಗ್ತಾನೆ, ಅಂದ್ರೆ ಯುದ್ಧಕ್ಕೆ ಹೋಗ್ತಾನೆ ಅಂತ ವಿಷಯನ ಹೇಳ್ಬೇಕು. ಎಷ್ಟು ಮಂದಿನ ಕರ್ಕೊಂಡು ಹೋಗ್ತಾನೆ? ಓಕೆ, ಎಷ್ಟು ಮಂದಿ ಅನ್ನೋದು ಮಾತ್ರ ಇಲ್ಲಿ ಪ್ರಶ್ನೆ ನಿಮ್ಗೆ, ಅದ್ ಮಾತ್ರ ನೀವು ಉತ್ತರ ಹೇಳ್ಬೇಕಾಗಿದೆ. ಸೊ ಇಂದಿಡತ್ಲ ಆಯಿ ಪಟ್ಟಣಕ್ಕೆ ವಿರುದ್ಧವಾಗ ಹೋಗೋದಕ್ಕೆ ಇಸ್ರೇಲ್ ಜನಗಳ, ಅದಾವ್ ಯೋಶುವ ದೇವನ ಅನುಪ್ರಾರ ಎತ್ತನೆ பேரை அழைத்து கொண்டு அவர் யுத்தத்துக்கு போனார் அப்படிங்கிறது வந்து நீங்க சொல்லுங்க. எத்தனை பேர், கவுண்ட். ஓகே, சோ அர்த்தம் ஆகிதே அனுசத்தை பிரச்சனை நிமிங்க. யுவர் டைம் ஸ்டார்ட் நோ. ட்வெண்ட்டி ten five four three two one. Question number 10. Okay, ಇಸ್ರೇಲಿಯರನ್ನು ಆಶೀರ್ವದಿಸಲು ಆಶೀರ್ವಾದವನ್ನು ಇಸ್ರೇಲಿಯರ ಕುರಿತಾಗಿ ಆಶೀರ್ವಾದ ನುಡಿಯಲು ಇಸ್ರೇಲ್ ಜನರು ಅರ್ಧರ್ಧ ಜನರು ಏನ್ ಮಾಡ್ತಾರೆ, ನಿಂತ್ಕೊಂತಾರೆ. ಆ ಬೆಟ್ಟದ ಹೆಸರು ಏನು? ಎರಡು ಬೆಟ್ಟ ಇದೆ, ಆ ಎರಡು ಬೆಟ್ಟ ನಿಂತ ಬೆಟ್ಟದ ಹೆಸರು ಏನು ಅದನ್ನ ತಿಳಿಸ್ಕೊಡ್ಬೇಕು. ಇಸ್ರೇಲ್ ಜನರನ್ನು ಆಶೀರ್ವದಿಸಕ್ಕೋಸ್ಕರ ಅವ್ರು ನಿಂತ ಬೆಟ್ಟದ ಹೆಸರು ಏನು? ಇಸ್ರೇಲ್ ಜನಗಳೇ ಆಶೀರ್ವದಿಕ್ಕೆ ಮಾಡಿ ಏರ್ಕನವೇ ಮೋಸೆ ಅವ್ರು ಸೊಲ್ಲಿದ್ದಾರೆ. ಅಂತ ಸೊನ್ನ ಪ್ರಕಾರವಾಗ ಆಶೀರ್ವದಿಪ್ಪದಕ್ಕೆ ಅವ್ರು ನಿಂದ್ರ ಅಂತ ಎರಡು ಪರ್ವತಗಳಿನ ಪೇರೆನ್ನ ಅಲ್ಲದ ಮಳೆಗಳಿನ ಪೇರೆನ್ನ. ಓಕೆ, ಅರ್ಥ ಆಗಿದೆ ನಿಮ್ಗೆ? ಪ್ರಶ್ನೆ ಡಿಫಿಕಲ್ಟಿ ಏನಾಗಿದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯೋಶುವನು ಮೋಶೆ ಹೇಳಿದ ಪ್ರಕಾರ ಏನ್ ಮಾಡ್ತಾರೆ, ಇಸ್ರೇಲ್ ಜನ ಆಶೀರ್ವಾದ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಸೊ ಅದೇ ರೀತಿ ಅವ್ರು ಆಶೀರ್ವಾದ ಮಾಡಿಕೊಂಡಂತ ಬೆಟ್ಟದ ಹೆಸರು ಏನು? ಟೈಮ್ ಸ್ಟಾರ್ಟ್ ನೌ. ಟೆನ್ ಸಾರಿ ಟ್ವೆಂಟಿ ten five four three two one. Question 11. ಯೆರೂಸಲೇಮಿನ ಅರಸನ ಹೆಸರೇನು? ಯೆರೂಸಲೇಮಿನ ಅರಸನ ಹೆಸರೇನು? ಯೆರೂಸಲೇಮಿನ ಅಂದ್ರೆ ಈ ಒಂದು ಸಮಯದಲ್ಲಿ ಯೆರೂಸಲೇಮ್ ಇರುತ್ತೆ, ಆ ಒಂದು ಪಟ್ಟಣವನ್ನ ಆಕ್ರಮಣ ಅಂದ್ರೆ ಯುದ್ಧ ಮಾಡಿ ಗೆಲ್ಬೇಕಾದ್ರೆ ಆ ಟೈಮಲ್ಲಿ ಒಬ್ಬ ರಾಜ ಅಲ್ಲಿ ಇರ್ತಾನೆ, ಅರಸ, ಅವನ ಹೆಸರೇನು? ಓಕೆ, ಸೊ ಯೆರೂಸಲೇಮುಡಿಯ ರಾಜಾವಿನ ಪೇರೆನ್ನ ಅಂತ ನಾಟಕಲ್ಲ ಯೆರೂಸಲೇಮ್ ಆಚಿ ಪಣಿಟ್ಟು ಅಂತ ಅಂದ ರಾಜಾವುಡಿಯ ಪೇರೆನ್ನ. ಟೈಮ್ ಸ್ಟಾರ್ಟ್ ನೌ. ten sorry 20 ten five four three two one. Question number 12. ಆದ್ರಿಂದ ಜನಾಂಗವು ಓಕೆ ತಮ್ಮ ಶತ್ರುಗಳಿಗೆ ಮುಗಿಯ. ಓಕೆ, ಏನಾಗುತ್ತೆ ಅಂದ್ರೆ ಇಲ್ಲಿ ಯೋಶುವನು ಒಂದು ಯುದ್ಧದ ಸಮಯದಲ್ಲಿ ಏನ್ ಮಾಡ್ತಾನೆ, ಸೂರ್ಯ ಚಂದ್ರನ ಏನ್ ಮಾಡ್ತಾನೆ, ನೆಲೆಯಾಗಿ ನಿಂತರು ಅಂತ ಹೇಳಿರ್ತಾರೆ.
ಆ ಒಂದು ವಿಷಯ ಒಂದು ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಆ ಗ್ರಂಥದ ಹೆಸರೇನು ಅಂತ ಹೇಳಬೇಕು. ಯಾವ ಗ್ರಂಥದಲ್ಲಿ ಅದರ ಕುರಿತಾಗಿ ಬರೆಯಲ್ಪಟ್ಟಿದೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇನ್ನೊಂದು ಗ್ರಂಥದ ಹೆಸರು ಕುರಿತಾಗಿ ಹೇಳ್ತಾರೆ, ಆ ಗ್ರಂಥದ ಹೆಸರೇನು ಅನ್ನೋದು ಮಾತ್ರ ಇಲ್ಲಿ ಬರೀಬೇಕು. ಓಕೆ, இந்த இடத்துல இஸ்ரேல் ஜனங்கள் அதாவது யோசுவா சண்டை போடும்போது சூரியனும் சந்திரனும் நிற்க சொல்லியிருக்காரு. சோ நிற்க சொல்லக்கூடிய இந்த விஷயம் வேற ஒரு புத்தகத்துல வேற எழுதப்பட்டிருக்கு. அந்த புத்தகத்தின் பேர் என்ன? ஓகே பிரதர், அப்படி மட்டும் நீங்க சொல்லணும். ஓகே, தேங்க் யூ. சோ யுவர் டைம் ஸ்டார்ட் நோ. Ten. Five, four, three, two, one. And 13. Okay. ಸೊ ಈ ಒಂದು ಐದು ಅಧ್ಯಾಯಗಳಲ್ಲಿ ನಿಮಗೆ ಇರಿಸಿದಂತ ಒಂದು ವಿಷಯ, ವಾಕ್ಯ ಇರ್ಬೋದು ಇಲ್ಲ ಸಂಭವ ಇರ್ಬೋದು, ಮತ್ತೆ ಅದರಲ್ಲಿ ನಿಮ್ಗಿರುವಂತ ಪಾಠ ಏನು, ಏನ್ ನಿಮ್ಗೆ ಅರ್ಥವಾಗಿದೆ, ಏನ್ ವಿಷಯ ನಿಮ್ಗೆ ಗೊತ್ತಾಯ್ತು, ಏನಂತ ನಿಮ್ಗೆ ಮನಸ್ಸಲ್ಲಿ ಬಂತು, ಈ ಒಂದು ವಿಷಯದಲ್ಲಿ ಏನ್ ಒಂದು ಪಾಠ ಕಲ್ತೀರಾ? ಯಾಕೆ ಅಂತ ಹೇಳಕ್ಕೋದ್ರೆ ಖಂಡಿತವಾಗ್ಲು ಇಲ್ಲಿ ತುಂಬಾ ವಿಷಯ ನಾವು ಓದಿರ್ತೀವಿ, ಎಲ್ರು ಓದಿರ್ತೀರಾ, ಬಟ್ ನಿಮ್ಗೆಲ್ಲ ನೀವೆಲ್ಲರೂ ಓದ್ಬೇಕು, ನಿಮ್ಗೆ ದೇವರು ಕೆಲವೊಂದು ವಿಷಯನ ಮಾತಾಡಿರ್ತಾರೆ. ಸೊ ಅದು ನಮ್ಮೆಲ್ರಿಗೂ ಒಂದು ಶೇರ್ ಆಗಿರುವಂತ ಒಂದು ಒಳ್ಳೆ ಪಾಠ ಆಗಿರುತ್ತೆ, ಒಳ್ಳೆ ಲೆಸನ್ಸ್ ಆಗಿರುತ್ತೆ. ಅದನ್ನ ಏನ್ ಮಾಡಿ, ಅದನ್ನ ಮೆನ್ಷನ್ ಮಾಡಿ. ಓಕೆ, ಆ ಪರ್ಟಿಕ್ಯುಲರ್ ಆ ಒಂದು ವಿಷಯ ಇದರಲ್ಲಿ ನನಗೆ ಈ ರೀತಿ ದೇವರ ವಿಷಯ ಬಗ್ಗೆ ತಿಳಿತು ಅನ್ನೋ ವಿಷಯ ಮೆನ್ಷನ್ ಮಾಡಿ, ನಿಮ್ಗೆ ಗೊತ್ತಿರೋ ವಿಷಯ. ಓಕೆ, ಸೊ ಇದು ಕ್ವಶನ್ ನಂಬರ್ 13. ಓಕೆ, ಈಗ ಏನ ಎನಿ ಕ್ವಶನ್ಸ್, ಕ್ಲಾರಿಫಿಕೇಶನ್ ಏನಾದ್ರೂ ಇದೆಯಾ? ಸೊ ಈ ಕೆಲವರಂತ ಪ್ರಶ್ನೆಗಳಲ್ಲಿ ಮತ್ತೆ ರಿಪೀಟ್ ಕ್ವಶನ್ಸ್ ಏನ ಮಾಡ್ಬೇಕಾಗಿದೆಯಾ ಯಾರಿಗಾದ್ರೂ? ಅರ್ಥ ಸ್ವಲ್ಪ ಹೇಳಲ್ಲ ಸಿಸ್ಟರ್, ಪೂರ್ತಿಯಾಗಿ ಹೇಳ್ತೀನಿ. ಓಕೆ, ಸೊ ಐದನೇ ಪ್ರಶ್ನೆ ಏನಂದ್ರೆ, ನಿನ್ನ ಸೇವಕರನ್ನು ಕೈ ಬಿಡದೆ ಶೀಘ್ರವಾಗಿ ನಮ್ಮ ಬಳಿಗೆ ಬಂದು ನಮಗೆ ಸಹಾಯ ಮಾಡಿ ಎಂದು ಯೋಶನ ಬಳಿಗೆ ಯಾರು ಹೇಳಿ ಕಳಿಸಿದರು? ಓಕೆ, ಗುಡ್. ನೆಕ್ಸ್ಟ್ ಎನಿಥಿಂಗ್, ಬೇರೆ ಯಾರಿಗಾದ್ರೂ ಏನಾದ್ರು ಇದೆಯಾ? ಓಕೆ, ಸೊ ಇಲ್ಲಿ ಸ್ಟಾಪ್ ಮಾಡೋಣವಾ? ನಿಮ್ಮ ಉತ್ತರವನ್ನ ಕಳಿಸ್ಕೊಡಿ, ನಿಮ್ಮ ಉತ್ತರವನ್ನ ಅದೇ ಪ್ರಕಾರವಾಗಿ ವಾಟ್ಸಪ್ ಅಲ್ಲಿ ಕಳಿಸ್ಕೊಡಿ. ಈಗ ಮತ್ತೆ ನಾವೇನ್ ಮಾಡೋಣ, ಒಂದು 2 to 3 minutes ಆದ ನಂತರ ನೆಕ್ಸ್ಟ್ ಮೀಟ್ ಆಗೋಣ. ಓಕೆ, ಸೊ ಅಷ್ಟರಲ್ಲಿ ನೀವೆಲ್ಲನ ಕಳಿಸ್ಕೊಡಿ. ನೀವೆಲ್ಲ ಕಳಿಸದಾದ್ಮೇಲೆ ನಾವೇನ್ ಮಾಡೋಣ ಅಂದ್ರೆ, ಈ ಉತ್ತರವನ್ನ ಕೇಳೋದಕ್ಕೆ ನಾವು ರೆಡಿ ಆಗೋಣ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ, ಸೊ ಆಗಿದೆಯಾ, ಎಲ್ಲ ಕಲಿಸಿದಿರಾ? ಎಲ್ಲ ಕಲಿಸಿದಿರಾ? ಸೊ ಈಗ ಪ್ರಶ್ನೆ ಕ್ವಿಜ್ ಪ್ರಶ್ನೆ ಉತ್ತರವನ್ನು ನೋಡೋಣ. ಇತರ ಪ್ರಕಾರವಾಗಿ ನಮ್ಮ ಉತ್ತರವನ್ನು ಕೊಡೋದಿಕ್ಕೆ ನಮ್ಮ ಮಧ್ಯದಲ್ಲಿ ಇರುವಂತಹ ನಮ್ಮ ಪ್ರೀತಿಯ ಸಹೋದರ ಅಂತ ಎಲ್ಲಪ್ಪ ಬ್ರದರ್ ಇದ್ದೀರಾ? ಹಾ ಬ್ರದರ್, ರೆಡಿ ಇದ್ದೇನ್ರಿ. ಓಕೆ, ಥ್ಯಾಂಕ್ ಯು ಎಲ್ಲ ಬ್ರದರ್, ತುಂಬಾ ಥ್ಯಾಂಕ್ ಯು.
ಮತ್ತೆ ಬೇರೆ ಆನಂದ್ ಬ್ರದರ್ ನೀವು ಬರ್ತಿದ್ದೀರಾ ಇಲ್ಲ ಇದ್ದೀರಾ ಆನಂದ್ ಬ್ರದರ್ ಇಲ್ಲ ಬ್ರದರ್ ಇಲ್ಲ ವೀನಾಸ್ಟರ್ ಇದ್ದೀರಾ ವಿದ್ಯಾಸ್ಟರ್ ಇದ್ದೀರಾ ಆ ನಾನು ಇದ್ದೀನಿ ವೀನಾಸ್ ವಿದ್ಯಾಸ್ಟರ್ ವೀನಾ ಸಿಸ್ಟರ್ ವೀನಾಸ್ಟರ್ ಇದ್ದೀರಾ ಓಕೆ ಗುಡ್ ವೀನಾಸ್ಟರ್ ಮತ್ತೆ ಎಲ್ಲಪ್ಪ ಬ್ರದರ್ ಇಬ್ಬರೇ ಅಲ್ವಾ ಬೇರೆ ಯಾರಾದ್ರೂ ಇದ್ದೀರಾ ಯಾರು ಇಲ್ಲ ಓಕೆ ಗೊತ್ತಿಲ್ಲ ಸೊ ಓಕೆ ಇಬ್ಬರೇ ಅಂದ್ರೆ ಎಲ್ಲಪ್ಪ ಬ್ರದರ್ ಮತ್ತೆ ವೀನಾಸ್ಟರ್ ಇಬ್ಬರಿಗೆ ಏನಾಗುತ್ತೆ ಅಂದ್ರೆ ಈ ಪ್ರಶ್ನೆ ಕೇಳಲ್ಪಡುತ್ತೆ ಸೊ ನೀವು ಮಾತ್ರ ಉತ್ತರವನ್ನು ಹೇಳಬೇಕಾಗುತ್ತೆ ಇವರ ಉತ್ತರವನ್ನು ಬರೆಯೋದಕ್ಕೆ ಸಿದ್ಧರಿದ್ದೀರಾ ರೇಷ್ಮೆ ಬರೀತಾಳೆ ನಮ್ಮ ರೇಷ್ಮೆ ತಂಗಿ ಬರೀತೀರಾ ನೀವು ಇಬ್ಬರು ಬರೀತೀರಾ ನೀವು ಹಾ ಹೌದ್ರಿ ಓಕೆ ಓಕೆ ಗುಡ್ ಗುಡ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಓಕೆ ಈಗ ಶುರು ಮಾಡೋಣ ನಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನ ಎಷ್ಟು ಸುಂದರವಾಗಿ ನಾವು ಬರೆದಿರ್ತೀವಿ ಎಷ್ಟು ಕರೆಕ್ಟ್ ಆಗಿ ಬರೆದಿರ್ತೀವಿ ಅಂತ ಅನ್ನೋ ಒಂದು ವಿಷಯವನ್ನ ನೋಡೋಣ ಓಕೆ ಗುಡ್ ಸೊ ಫಸ್ಟ್ ಕ್ವಶನ್ ಏನಂತ ನೋಡ್ಬೇಕಾದ್ರೆ ಯಾಕೆ ಎರಿಕೋ ಪಟ್ಟಣದ ಬಾಗಿಲು ಭದ್ರವಾಗಿ ಮುಚ್ಚಲ್ಪಟ್ಟಿತ್ತು ಯಾಕೆ ಎರಿಕೋ ಪಟ್ಟಣದ ಬಾಗಿಲು ಭದ್ರವಾಗಿ ಮುಚ್ಚಲ್ಪಟ್ಟಿತ್ತು ಸೊ ಒಂದು ಉತ್ತರವನ್ನ ಕೊಡೋದಕ್ಕೆ ನಮ್ಮದಿರುವಂತ ಎಲ್ಲಪ್ಪ ಬ್ರದರ್ ಅವರು ಉತ್ತರವನ್ನ ಕೊಡಬೇಕು ಕೇಳ್ಕೊಳ್ತೀವಿ ಎಲ್ಲಪ್ಪ ಬ್ರದರ್ ಹೇಳ್ತೀರಾ ಇಸ್ರೇಲ್ ಜನರಿಗೆ ಭಯಪಟ್ಟು ಮುಚ್ಕೊಂತಾರೆ ಇಸ್ರೇಲ್ ಜನರಿಗೆ ಭಯಪಟ್ಟು ಮುಚ್ಕೊಂಡಿದ್ರಾ ಹೌದು ಸರಿ ಓಕೆ ವೀನ ಆಸ್ಟ್ರೇಲಿ ಅದೇ ಬ್ರದರ್ ವಶ ಮಾಡ್ಕೊಳ್ತಾರೆ ಅಂತ ಮುಚ್ಚಲ್ಪಟ್ಟಿತ್ತು ಆಸ್ಟ್ರೇಲಿಯನ್ ಸರಿ ಇಸ್ರೇಲ್ ಜನರು ಎರಿಕೋ ಅನ್ನು ವಶ ಮಾಡ್ಕೊಳ್ತಾರೆ ಅಂತ ಮುಚ್ಚಲ್ಪಟ್ಟಿತ್ತು ವಶ ಮಾಡ್ಕೊಳ್ತಾರೆ ಅಂತ ಭಯದ ಮುಚ್ಚಲ್ಪಟ್ಟಿತ್ತು ಓಕೆನಾ ರೈಟ್ ಸರಿ ಸೊ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಸೊ ಇಸ್ರೇಲ್ ಮಕ್ಕಳ ನಿಮಿತ್ತವಾಗಿ ಏನಾಯಿತು ಅಂದ್ರೆ ಎರಿಕೋ ಪಟ್ಟಣ ಮುಚ್ಚಲ್ಪಟ್ಟಿತ್ತು ಓಕೆ ಸೊ ನಮ್ಮ ಒಂದು ಬಿ ಎಸ್ ಎಲ್ ನೋಡ್ಬೇಕಾದ್ರೆ ನಿಮ್ಗೆ ಫಸ್ಟ್ ವಾಕ್ಯ ಫಸ್ಟ್ ವಸ್ತುನ ವಾಕ್ಯ ಬರುತ್ತೆ ಅಲ್ಲೇನ್ ಬರುತ್ತೆ ಅಂದ್ರೆ ಎರಿಕೋ ಪಟ್ಟಣ ಎರಿಗೋವಿನವರು ಇಸ್ರೇಲ್ಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲನ್ನು ಭದ್ರವಾಗಿ ಮುಚ್ಚಿಕೊಂಡರು ಅನ್ನುವಂತ ವಿಷಯ ಅಲ್ಲಿ ಗುಡ್ ಸರಿಯಾದ ಉತ್ತರವನ್ನ ಕೊಟ್ಟಿದ್ರಾ ಓಕೆ ಸೊ ಫುಲ್ ಮಾರ್ಕ್ಸ್ ಇಬ್ರಿಗೂ ನೆಕ್ಸ್ಟ್ ಕ್ವಶನ್ ಎರಿಗೋ ಪಟ್ಟಣಕ್ಕೆ ಬಾಗಿಲು ನೀಡುವ ಮನುಷ್ಯ ಯಾರನ್ನು ಕಳೆದುಕೊಳ್ಳುತ್ತಾನೆ ಎರಿಗೋ ಪಟ್ಟಣಕ್ಕೆ ಬಾಗಿಲು ನೀಡುವ ಮನುಷ್ಯ ಯಾರ ಕಾಲ್ ಮಾಡ್ತಿದ್ರಾ ಅದು ನೀವು ಕಾಲ್ ಮಾಡಿದ್ರೆ ನಂಗೆ ಆಗಲ್ಲ ಏನ ನೀವಲ್ಲ ಬೇರೆ ಯಾರು ಮಾಡ್ತಿದ್ರ ಓಕೆ ಸರಿ ಸರಿ ಇಲ್ಲಿ ಎರಿಗೋ ಪಟ್ಟಣದ ಬಾಗಿಲು ನೀಡುವ ಮನುಷ್ಯನ ಯಾರನ್ನು ಕಳೆದುಕೊಳ್ಳುತ್ತಾನೆ ವೀನಾಸ್ಟ್ರೇಲಿ ಕಿರಿಮಗನನ್ನು ಕಿರಿಮಗನನ್ನ ಕಿರಿಮಗನನ್ನ ಕಿರಿಮಗನನ್ನು ಕಿರಿ ಕಿರಿ ಹಿ ಅಂದ್ರೆ ಹ ಹ ಹಿ ಅಲ್ವಾ ಚಿಕ್ಕ ಚಿಕ್ಕ ಮಗನನ್ನು ದೊಡ್ಡ ಚೊಚ್ಚಲ ಮಗ ಅಲ್ಲ ಅಲ್ಲಲ್ಲ ಕರೆಕ್ಟ್ ಆಗಿ ಇಲ್ಲಿ ಕನ್ಫ್ಯೂಷನ್ ಆಗು ನಾನ್ ಕನ್ಫ್ಯೂಷನ್ ಆಗ್ಬಿಟ್ರೆ ಮತ್ತೆ ಕಷ್ಟ ಸೊ ಹಿರಿಮಗನನ್ನ ಇಲ್ಲ ಕಿರಿಮಗನನ್ನ ಕಿರಿಮಗನನ್ನು ಕಿರಿ ಕಿಕಿ ಯಾವುದು ಓಕೆ ಸರಿ ಕಿರಿಮಗನನ್ನ ಎಲ್ಲಪ್ಪ ಬ್ರದರ್ ಹೇಳಿ ಕಿರಿಮಗನನ್ರಿ ಕಿರಿಮಗನನ್ನ ಕಿರಿ ಅಂದ್ರೆ ಅಂದ್ರೆ ಕೊನೆ ಮಗನನ್ನು ಅಂತ ಬರುತ್ತಲ್ವಾ ಚಿಕ್ಕವರಂತ ಬರುತ್ತೆ ಓಕೆ ಹಾಗೆ ಇಬ್ರು ಅದನ್ನ ಹೇಳ್ತಾ ಇದ್ರು ಹೌದು ಓಕೆ ಸರಿ ನೋಡೋಣ ಉತ್ತರವನ್ನ ಸರಿಯಾದ ಉತ್ತರ ಹೌದು ಕಿರಿಮಗನ ಅನ್ನೋದು ಸರಿಯಾದ ಉತ್ತರ 6:20 ಬರುತ್ತೆ ಬಾಗಿಲಲ್ಲಿ ಅನ್ನೋಕ್ಲಿ ಅನ್ನೋಂತ ಒಂದು ಇದನ್ನ ಏನ್ ಮಾಡ್ತಾರೆ ಯೋಶುವನ ಇಸ್ರೇಲ್ಗೆ ಏನ್ ಮಾಡ್ತಾರೆ ಪ್ರಮಾಣ ಮಾಡಿಸಿ ಅವ್ರಿಗೆ ಹೇಳ್ತಾರೆ ಯಾರು ಇದನ್ನ ಬಾಗಿಲು ಇಡ್ತಾರೋ ಸ್ನೇಹಿತರ ಆಗುತ್ತೆ ಅಂತ ಹೇಳ್ತಾರೆ ಸರಿಯಾದ ಉತ್ತರ ಇಬ್ರು ಹೇಳಿದ್ರಾ ಗುಡ್ ಸೊ ಕ್ವಶನ್ ನಂಬರ್ 3 ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಇಸ್ರೇಲರಿಗೆ ವಿರುದ್ಧವಾಗಿ ಯುಕ್ತಿ ಮಾಡಿದ ನಿವಾಸಿಗಳು ಯಾರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಇಸ್ರೇಲ್ಗೆ ವಿರುದ್ಧವಾಗಿ ಯುಕ್ತಿ ಮಾಡಿದ ನಿವಾಸಿಗಳು ಯಾರು ಎಲ್ಲಪ್ಪ ಬ್ರದರ್ ಹೇಳಿ ಗಿಬ್ಗೋನಿಯಾರರಿ ಯಾರು ಗಿಬ್ಗೋನಿಯಾರರು ಗಿಬ್ಯೋನರರು ಓಕೆ ಸೊ ವಿನಷ್ಟ್ರ ಹೇಳಿ ಅದೇ ಬ್ರದರ್ ಗಿಬ್ಗೋನಿಯಾರು ಓಕೆ ಸಿಸ್ಟರ್ ನೀವು ಅದೇ ಅಂತ ಹೇಳಕ್ ಹೋಗ್ಬೇಡ್ರಿ ನೀವು ಉತ್ತರ ಏನ ಹೇಳಿ ಓಕೆನಾ ಅವಾಗ ಏನಾಗುತ್ತೆ ಅಂದ್ರೆ ಅದಕ್ಕಂತಲ್ಲ ಯಾಕೆಂದ್ರೆ ನಿಮ್ಗೂ ಮನ್ಸಲ್ಲಿ ಇದಿರುತ್ತೆ ಅಂತ ಗೊತ್ತಿರುತ್ತೆ ಏನೇನಿಲ್ಲ ಅದಕ್ಕೆ ಸೇಮ್ ಅಂತ ಹೇಳಕ್ ಹೋಗ್ಬೇಡ್ರಿ ಯಾವಾಗ್ಲೂ ಉತ್ತರವನ್ನ ಹೇಳಿ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ವೆರಿ ಮಚ್ ಗುಡ್ ಸೊ ಉತ್ತರವನ್ನ ನೋಡೋಣ ಸರಿಯಾದ ಉತ್ತರ ಗಿಬ್ಯೋನಿಯರು ಸರಿಯಾದ ಉತ್ತರ ಓಕೆ ಗಿಬ್ಯೋನಿಯರು ಸರಿಯಾದ ಉತ್ತರ ಇಬ್ರಿಗೂ ಫುಲ್ ಮಾರ್ಕ್ಸ್ ಇದೆ ಗುಡ್ ಕ್ವಶನ್ 4 ಆ ಈ ಮನುಷ್ಯರು ಎಷ್ಟು ಜನ
ಮನುಷ್ಯರನ್ನು ಹೊಡೆದು ಹಾಕಿದ್ರು ಅಂದ್ರೆ ಕೊಂದು ಹಾಕಿದ್ರು ಸಾಯಿಸು ಹಾಕಿದ್ರು ಅನ್ನೋಂತ ಪ್ರಶ್ನೆ. ಆ ಈ ಮನುಷ್ಯರು ಎಷ್ಟು ಜನ ಇಸ್ರೇಲ್ ಅನ್ನು ಸಾಯಿಸು ಹಾಕಿದ್ರು ಅಂದ್ರೆ ಕೊಂದು ಹಾಕಿದ್ರು ವಿನಷ್ಟ್ರೇ 36 ಮಂದಿ ಅನ್ನು ಮೊತ್ತ 6 ಮಂದಿ ಅನ್ನು ಬ್ರದರ್ ಎಲ್ಲಪ್ಪ ಬ್ರದರ್ ಇಲ್ಲಿ ಇಸ್ರೇಲ್ ಕೋ ಎಲ್ಲಪ್ಪ ಬ್ರದರ್ ಆಯಿ ಪಟ್ಟಣದವರು ಇಸ್ರೇಲ್ ಜನರನ್ನು ಹೊಡೆದಿದ್ದಾರೆ ಅದನ್ನ ಮಾತ್ರ ಲೆಕ್ಕ. ಓಕೆ 36 ಜನರ ಅಲ್ಲಿ 3000 ಹೋಗಿರ್ತಾರೆ. ಓಕೆ 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 ಗುಡ್ ಗುಡ್. ಸೊ ಸರಿಯಾದ ಉತ್ತರ 36 ಮಂದಿ ಅನ್ನೋದು ಸರಿಯಾದ ಉತ್ತರ. ಸೊ ಫುಲ್ ಮಾರ್ಕ್ಸ್. ಏನಪ್ಪ ಎಲ್ಲ ಕರೆಕ್ಟ್ ಆಗಿ ಮಾರ್ಕ್ಸ್ ತಗೊಂಡೋಗ್ತೀರಾ, ಯಾರು ಮೈನಸ್ ಮಾರ್ಕ್ ಆಗ್ತಾನೆ ಇಲ್ಲ ಅಂದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಬರ್ದಿರ್ತಾರೆ. ಓಕೆ ಗುಡ್, ಇಬ್ಬರಿಗೂ ಫುಲ್ ಮಾರ್ಕ್ಸ್ ಇದೆ. ಗುಡ್, ನೆಕ್ಸ್ಟ್ ಫಿಫ್ತ್ ಕ್ವಶನ್. ನಿನ್ನ ಸೇವಕರನ್ನು ಕೈ ಬಿಡದೆ ಶೀಘ್ರವಾಗಿ ನಮ್ಮ ಬಳಿಗೆ ಬಂದು ನಮಗೆ ಸಹಾಯ ಮಾಡು ಎಂತ ಯೋಚನೆ ಬಳಿಗೆ ಯಾರು ಹೇಳಿ ಕಳಿಸಿದ್ರು? ಸೊ ನಿನ್ನ ಸೇವಕರನ್ನು ಕೈ ಬಿಡಬೇಡಿ, ಶೀಘ್ರ ನೀವೇ ಬಂದು ಸಹಾಯ ಮಾಡು ಎಂದು ಯೋಚನೆ ಬಳಿಗೆ ಯಾರು ಹೇಳಿ ಕಳಿಸಿದ್ರು? ಸೊ ಎಲ್ಲಪ್ಪ ಬ್ರದರ್ ಹೇಳಿ ಗಿಬ್ಬಿಯನ್ ಇರು. ಓಕೆ ಅದಿನಷ್ಟೇ ಹೇಳಿ ಗಿಬ್ಬನ್ ಯಾರು ಗಿಬ್ಬಿಯನ್. ಓಕೆ ಸೂತ್ರವನ್ನು ನೋಡೋಣ. ಸರಿಯಾದ ಉತ್ತರ ಗಿಬ್ಬಿಯನರು ಸರಿಯಾದ ಉತ್ತರ. ಸೊ ಗುಡ್. ಓಕೆ ಗಿಬ್ಬಿಯನರದ್ದು ಎಷ್ಟೊಂದು ವಿಷಯ ಇದೆ ಇವತ್ತು ಟಾಪಿಕ್ ಅಲ್ಲಿ. ಗುಡ್, ಇಬ್ಬರಿಗೂ ಫುಲ್ ಮಾರ್ಕ್ಸ್ ಇದೆ. ಸರಿಯಾದ ಉತ್ತರವನ್ನು ಕೊಟ್ಟಿದ್ರ. ಓಕೆ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 6. ಆಯಿ ಪಟ್ಟಣದ ಪಶುಗಳನ್ನು ಇಸ್ರೇಲ್ ತೆಗೆದುಕೊಳ್ಳಬಹುದು. ಆಯಿ ಪಟ್ಟಣದ ಪಶುಗಳನ್ನು ಇಸ್ರೇಲರು ತೆಗೆದುಕೊಳ್ಳಬಹುದು. ಇದು ಸರಿಯಾ ತಪ್ಪಾ ಅಂತ ಹೇಳ್ಬೇಕು. ವಿನಷ್ಟೇ ಹೇಳಿ. ಸರಿ ಸರಿ ತಗೊಳ್ಬಹುದು ಅಂತ. ಓಕೆ ಎಲ್ಲಪ್ಪ ಬ್ರದರ್ ತಗೊಳ್ಕೋಬಹುದ್ರಿ. ಹೌದ್ರಿ, ಸರಿ ರೀ, ಸರಿ ಇದೆ ಅಲ್ವಾ? ಹೌದ್ರಿ. ಸರಿ ಸರಿ ನಾನು ನೋಡೋಣ. ಸರಿಯಾದ ಉತ್ತರ ಏನಂತಿದ್ರ ಅಂದ್ರೆ ಅವುಗಳಲ್ಲಿ ಪಶುಗಳನ್ನು ಮಾತ್ರವೇ ನಿಮಗೋಸ್ಕರ ಸುಲುಕೊಳ್ಳಿರಿ ಅಂತ ಹೇಳ್ತಾರೆ. ಕರೆಕ್ಟ್, ಸರಿಯಾದ ಉತ್ತರ. ಇಬ್ರು ಕರೆಕ್ಟ್ ಆನ್ಸರ್ನ ಹೇಳಿದ್ರ. ಸೊ ಕ್ವಶನ್ ನೆಕ್ಸ್ಟ್ 7. ಆಕಾಣನು ತಾನು ಕದ್ದದ್ದನ್ನು ಎಲ್ಲಿ ಹುಗಿದಿಟ್ಟಿದ್ದನು? ಆಕಾಣನು ತಾನು ಕದ್ದದ್ದನ್ನು ಎಲ್ಲಿ ಹುಗಿದಿಟ್ಟಿದ್ದನು? ಸೊ ಎಲ್ಲಪ್ಪ ಬ್ರದರ್ ತಾನು ಇರೋ ಗುಡಾರದಲ್ಲಿ ನೆಲದಲ್ಲಿ ಹೋಗಿಬಿಟ್ಟಿರ್ತಾನೆ. ಗುಡಾರದಲ್ಲಿ ಗುಡಾರದಲ್ಲಿ ಬೇರೆ ಏನಾದ್ರು ಬರ್ತಾ ನೀರಷ್ಟು ಏನಾದ್ರು. ಓಕೆ ಕರೆಕ್ಟ್ ಇದೆ, ಬಟ್ ಇನ್ನೇನಾದ್ರು ಪಾಯಿಂಟ್ ಏನ ಬಿಟ್ಟಿದ್ದೀರಾ? ಗುಡಾರದಲ್ಲಿ ತಾನು ತೆಗ್ದಿನ ಮಣ್ಣಲ್ಲಿ ಹೋಗೋದಕ್ಕಿರ್ತಾನೆ ಒಳಗ್ರೆ. ಓಕೆ 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 ವಿನಷ್ಟ್ ಹೇಳಿ. ವಿನಷ್ಟರ್ ವೆರಿ ಗುಡ್. ಸೊ ಗುಡಾರ ಮಧ್ಯ ಅನ್ನೋದು ಕರೆಕ್ಟ್ ಪಾಯಿಂಟ್, ಕರೆಕ್ಟ್ ಆಗಿ ಹೇಳಿದ್ರ. ಗುಡಾರದ ಮಧ್ಯ ಅನ್ನೋದು ಕರೆಕ್ಟ್. ಓಕೆ ಸೊ ನೀವ್ ಇಬ್ರು ಕರೆಕ್ಟ್ ಆಗಿ ಹೇಳಿದ್ರ ಗುಡಾರ ಅಂತ. ಓಕೆ, ಬಟ್ ಮಧ್ಯ ಅಂತ ಒಂದ್ ಪಾಯಿಂಟ್ ಬರ್ಬೇಕಾಯ್ತು. ಅದಕ್ಕೆ ಅಲ್ಲೇ ಮಣ್ಣಲ್ಲಿ ಹೋಗುದಿಡೋದು ಕರೆಕ್ಟ್, ಎಲ್ಲಾ ಪಾಯಿಂಟ್ ಕರೆಕ್ಟ್. ಸೊ ಇಬ್ರಿಗೂ ಫುಲ್ ಮಾರ್ಕ್ಸ್ ಇದೆ. ಸೊ ಗುಡಾರದ ಮಧ್ಯ ಅನ್ನೋದು ಸರಿಯಾದ ಪಾಯಿಂಟ್ ಇದೆ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 8. ಓಕೆ ಇವುಗಳಲ್ಲಿ ಯಾವುದು ಯೆಹೋವನ ಆಲಯದ ಭಂಡಾರಕ್ಕೆ ಸೇರಬೇಕು? ಇವುಗಳಲ್ಲಿ ಯಾವುದು ಯೆಹೋವನ ಆಲಯದ ಭಂಡಾರಕ್ಕೆ ಸೇರಬೇಕು? ಬೆಳ್ಳಿ, ಬಂಗಾರ, ಹಿತ್ತಲೆ. ಹಿತ್ತಲೆ ಅಂತ ನೀವು ಕನ್ಫ್ಯೂಷನ್ ಆಗ್ಬೇಡಿ, ಇಲ್ಲಿ ತಾಮ್ರ ಅಂತ ಇರುತ್ತೆ ಗೊತ್ತಾಗ್ಲಿ, ಕಬ್ಬಿನ. ಈ ನಾಲ್ಕರಲ್ಲಿ ಯಾವುದು ಯೆಹೋವನ ಭಂಡಾರಕ್ಕೆ ಸೇರಬೇಕು? ಎಲ್ಲಪ್ಪ ಬ್ರದರ್ ಬೆಳ್ಳಿ ಬಂಗಾರ ರೀ. ಬೆಳ್ಳಿ ಬಂಗಾರ, ಹಿತ್ತಲೆ ಕಬ್ಬಿನ? ಹಿತ್ತಾಳೆ ಬೆಳ್ಳಿ ಬಂಗಾರ ಹಿತ್ತಾಳೆ ಮೂರು. ಮೂರು ಕಬ್ಬಿನ ಬೆಳ್ಳಿ ಬಂಗಾರ ಇತ್ತಾಳೆ ಕಬ್ಬಿನ ಸ್ವಲ್ಪ ಡೌಟ್ ರೀ. ಕಬ್ಬಿನ ಸ್ವಲ್ಪ ಡೌಟ್. ಓಕೆ ಸರಿ, ಈಗ ನಿಮ್ ಇಬ್ಬರಿಗೂ ಒಂದೇ ಕ್ಲೂ ಕೊಡ್ತೀನಿ. ಇಲ್ಲಿ ಏನಂದ್ರೆ ಇಲ್ಲಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಆ ಪಟ್ಟಣದಲ್ಲಿ ಏನ್ ಸಿಗುತ್ತೆ ಅಂದ್ರೆ ಇರುಗೋ ಪಟ್ಟಣದ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಏನ್ ಮಾಡ್ಬೇಕು ದೇವ್ರಿಗೆ ಅಂದ್ರೆ ಸಿಗೋದನ್ನ ಕೊಡ್ಬೇಕು. ಅಂದ್ರೆ ಇದನ್ನ ದೇವ್ರಿಗೆ ಕೊಡ್ಬೇಕಂತ ಒಂದ್ ವಿಷಯ, ಇದನ್ನ ಯಾವ ತಗೋದ್ಬಾರ್ದು ಅಂತ ಹೇಳ್ತಾರೆ ಸಿಕ್ಕಿರೋದನ್ನ. ಅಂದ್ರೆ ಏನ್ ಅರ್ಥ ಆಗುತ್ತೆ, ಇದ್ ಮೂರ್ ಕೊಡ್ಬೋದು ಅಂದ್ರೆ ಕಬ್ಬಿನ ಅವ್ರು ತಗೊಂಬೋದು ಅಂತ ಅರ್ಥ ಆಗುತ್ತೆ. ಸೊ ಆ ರೀತಿನಾ ಅಂದ್ರೆ ಏ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೀರೆಷ್ಟ್ ಬಂದಿದ್ರ ಬೆಳ್ಳಿ ಬಂಗಾರ ಹಿತ್ತಲೆ ಅಂತ ಹೇಳಿದ್ರ ಕಬ್ಬಿನ ಕೊಡ್ಬೇಕಂತಾನೆ. ಸರಿಯಾದ ಉತ್ತರ ಏನಂದ್ರೆ ನಾಲ್ಕುನು ಕೊಡ್ಬೇಕನ್ನೋದು ಸರಿಯಾದ.
ಓಕೆ ಸೊ ಬೆಳ್ಳಿ ಬಂಗಾರ ಹಿತ್ತಲೆ ಕಬ್ಬಿನ ಪಾತ್ರೆ ಮಾತ್ರ ಕರ್ತನೆಯ ಮನೆ ಭಂಡಾರದಲ್ಲಿ ಏನ್ ಮಾಡ್ಬೇಕು ಇಟ್ಟರು ಅಂದ್ರೆ ಅಲ್ಲಿ ಸೇರ್ಬೇಕು ದೇವರಿಗೆ ಸೇರ್ಬೇಕು ಅದನ್ನ ತಗೊಂಬಾರ್ದಾಗಿತ್ತು ಬಟ್ ಅದನ್ನ ಏನ್ ಮಾಡಿದ್ರೆ ಆಗಣ್ಣ ತಗೊಂಡಿದ್ರು ಸೇನಿವೆ ಕರೆಕ್ಟ್ ಮೂರ್ ಹೇಳಿದ್ರೆ ಅದಕ್ಕೋಸ್ಕರ ನಿಮ್ಗೆ ಮುಕ್ಕಾಲ್ ಮಾರ್ಕ್ಸ್ ಅಂತ ಕೊಡಕ್ ಆಗಲ್ಲ ಫುಲ್ ಮಾರ್ಕ್ಸ್ ಕೊಡೋಣ ಗುಡ್ ಫುಲ್ ಮಾರ್ಕ್ಸ್ ಇದೆ ನೀವು ಉತ್ತರ ಬರ್ದಿರೋರು ಸಹ ಯಾರಾದ್ರೂ ಎರಡು ಬರ್ದಿದ್ರು ಕರೆಕ್ಟ್ ಆಗಿ ಬರ್ದಿದ್ರು ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ ಬಟ್ ನಾಲ್ಕು ಅನ್ನೋದು ಕರೆಕ್ಟ್ ಮಾರ್ಕ್ಸ್ ಇರ್ಲಿ ಥ್ಯಾಂಕ್ ಯು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ನೈನ್ ಓಕೆ ಕ್ವಶನ್ ನಂಬರ್ ನೈನ್ ಓಕೆ ಆಯಿಗೆ ಅಂದ್ರೆ ಆಯಿ ಪಟ್ಟಣಕ್ಕೆ ಹೋಗೋದಕ್ಕೆ ಸಮಸ್ತ ಯುದ್ಧ ಅಸ್ತ್ರನ ಯೋಶನ್ ಕೂಡಿಸ್ತಾರೆ ಎಷ್ಟು ಪರಾಕ್ರಮಶಾಲಿಗಳನ್ನು ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ ಸೊ ಇನ್ನ ಸ್ಪಷ್ಟವಾಗಿ ಹೇಳ್ತೀನಿ ಸೊ ಎಷ್ಟು ಜನರನ್ನು ಅಂದ್ರೆ ಒಂದು ರಾತ್ರಿಯಲ್ಲಿ ಏನ್ ಮಾಡ್ತಾರೆ ದೇವರ ಹೇಳ್ತಾರೆ ಹೋಗಿ ಯುದ್ಧಕ್ಕೆ ಹೋಗು ಅಂತ ಹೇಳಿದಾಗ ಎಷ್ಟು ಜನರು ಪರಾಕ್ರಮಶಾಲಿನ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ ಸೊ ಎಲ್ಲಪ್ಪ ಬ್ರದರ್ ಹೇಳಿ 30,000 ಜನ 30,000 ಜನ ವೀನಸ್ ಹೇಳಿ 30,000 ಜನ ಬ್ರದರ್ 30,000 ಜನ ಸೊ ಸರಿಯಾದ ಉತ್ತರ 30,000 ಅನ್ನೋದು ಸರಿಯಾದ ಉತ್ತರ ಗುಡ್ ಎಲ್ಲಿ ಒಂದು ಕಡಿಮೆ ಆಗ್ತಿಲ್ಲ ನಿಮ್ಗೆ ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇದ್ರಪ್ಪ ತುಂಬಾ ಖುಷಿ ಆಗ್ತದೆ ಇಸ್ರೇಲ್ ಅನ್ನು ಆಶೀರ್ವದಿಸಲು ಅಂದ್ರೆ ಇಸ್ರೇಲ್ ಆಶೀರ್ವದಿಸೋಸ್ಕರ ಅವರು ಯಾವ ಬೆಟ್ಟಗಳಲ್ಲಿ ನಿಂತ್ಕೊಳ್ತಾರೆ ಯಾವ ಬೆಟ್ಟಗಳಲ್ಲಿ ನಿಂತ್ಕೊಳ್ತಾರೆ ಎರಡು ಬೆಟ್ಟಗಳು ಆ ಬೆಟ್ಟಗಳ ಹೆಸರೇನು ಅಂತ ಕೇಳಿದೀನಿ ಸೊ ಉತ್ತರವನ್ನ ವಿನಷ್ಟರ್ ಹೇಳ್ತಾರೆ ಹೇಳಿ ವಿನಷ್ಟರ್ ಏಬಾಲ್ ಗಿರಿಜಿಮ್ ಅಂತ ಬೆಟ್ಟ ಹೆಸರು ಅದು ಎಲ್ಲ ಬರ್ತಾರೆ ಇಲ್ಲಿ ಏಬಾಲ್ ಗಿರಿಜಿಮ್ ಏಬಾಲ್ ಗಿರಿಜಿಮ್ ಅದು ಬೆಟ್ಟ ಅದು ಹೌದು ಅಲ್ಲ ಆಶೀರ್ವಾದ ಮತ್ತು ಶಾಪ ಧರ್ಮ ಶಾಸ್ತ್ರ ಪರ್ವತ ಅಲ್ಲ ಅದು ಪರ್ವತ ಬೆಟ್ಟ ಒಂದೇ ಅಲ್ಲ ಸರಿ ಸರಿಯಾದ ಉತ್ತರ ಏಬೆಲ್ ಗಿರಿಜಿಮ್ ಅನ್ನೋದು ಸರಿಯಾದ ಉತ್ತರ ವೆರಿ ಗುಡ್ ಇಬ್ಬರಿಗೆ ಫುಲ್ ಮಾರ್ಕ್ಸ್ ಇದೆ ಸರಿಯಾದ ಉತ್ತರವನ್ನು ಕೊಡ್ತಿದ್ದೀರಾ ಥ್ಯಾಂಕ್ ಯು ನೆಕ್ಸ್ಟ್ ಕ್ವಶನ್ ಯೆರೂಸಲೇಮಿನ ಅರಸನ ಹೆಸರೇನು ಯೆರೂಸಲೇಮಿನ ಅರಸನ ಹೆಸರೇನು ಎಲ್ಲಪ್ಪ ಬ್ರದರ್ ಹೇಳಿ ಈಗ ಅಂತ ಅರ್ಥಾಸ್ ಮೊದಲು ಗೊತ್ತೇನ್ರಿ ಬಾಯಲ್ಲಿ ಬರಲ್ವಲ್ಲ ಕಷ್ಟವಾದ ಪ್ರಶ್ನೆ ಅದು ಜಡ್ಜಿ ನಾಲ್ಕು ಜನರು ಯುದ್ಧಕ್ಕೆ ಕರ್ಕೊಂಬರ್ತಾನ ನಮ್ಗೆ ಯುದ್ಧಕ್ಕೆ ಕರಕ ಕಳಿಸ್ತಾನ್ರಿ ಓಕೆ ಅವನೇ ಕಾಯಕ ಅರಸರ್ಗಳನ್ನ ಅಂದ್ರೆ ಬಾಯಲ್ಲಿ ಬರ್ತಾ ಇಲ್ಲ ಸರಿ ವೀನಸ್ ಹೇಳಿ ನೀವು ಅದೋ ಚಿಕನ್ ನಂಗೆ ಸ್ವಲ್ಪ ಇತ್ತು ಬಾಯಲ್ಲಿ ಬರ್ತಾ ಇರ್ಲಿಲ್ಲ ಅಮ್ಮ ಹೇಳಿದ್ರು ಬಂದ್ಬಿಡ್ತಾ ಈಗ ಅಮ್ಮ ಬರ್ಸ್ಬಿಟ್ರಾ ಓಕೆ ಓಕೆ ಅಮ್ಮ ಇರೋರಿಗೆ ಐದು ಅರಸನ ಬಾಯಾಟ ಮಾಡಿದ್ದು ಆದ್ರೆ ಯಾವ್ದಂತ ಗೊತ್ತಾಗಿಲ್ಲ ಓಕೆ 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 ಬಾಯಲ್ಲಿ ಬಂತ ನಿಮ್ಗೆ ಏನಾದ್ರು ನೋಡಣ ಅದೋ ನೀ ಜೇದಕ್ಕನು ಹೌದ್ರಿ ಅದೋ ನೀ ಜೇದಕ್ಕನು ಸರಿಯಾದ ಹತ್ರ ಓಕೆ ಓಕೆ ಸರಿ ಓಕೆ ಇಲ್ಲಿ ಇಬ್ರಿಗೂ ಫುಲ್ ಮಾರ್ಕ್ಸ್ ಕೊಡೋಣ ಇಬ್ರಿಗೂ ಫುಲ್ ಮಾರ್ಕ್ಸ್ ಗುಡ್ ಕ್ವೆಶ್ಚನ್ ನಂಬರ್ 12 ಓಕೆ ಇಲ್ಲಿ ಅಂದ್ರೆ ಏನಾಗುತ್ತಂದ್ರೆ ಈ ಯುದ್ಧದಲ್ಲಿ ಏನಾಗುತ್ತಂದ್ರೆ ಯೋಶುವನು ಸೂರ್ಯಚಂದ್ರನ ನೆಲೆಯಾಗಿ ನಿಂತಿರು ಅಂತ ಹೇಳಿರ್ತಾರೆ ಈ ಒಂದು ಸಂಭವ ನಡೆದಿರೋದು ನಿಮ್ಗೆ ಗೊತ್ತಿದೆ ಈ ಸಂಭವ ಯಾವ ಗ್ರಂಥದಲ್ಲಿ ಬರೆಯಲ್ಪಟ್ಟಿತ್ತು ವೀನಷ್ಟು ಹೇಳಿ ಇದು ನಂಗೆ ತುಂಬಾ ನೆನಪಿದೆ ಅದ್ ಬಾಯಲ್ಲಿ ಬರ್ತಲ್ಲ ಯಾಶಾನಿನ ಅಂತ ಸ್ವಲ್ಪ ಡೌಟ್ ಇದೆ ಯಾವುದು ಯಾಶಾನಿನ ಅಂತ ಯಾಶಾರಿನ ನೆಕ್ಸ್ಟ್ ನಿಮ್ಗೆ ಕ್ವಶನ್ ಕೇಳತ್ತ ನಿಮ್ಮ ನಿಮ್ಮ ಅಮ್ಮಗೆ ಕ್ವಶನ್ ಕೇಳತ್ತೀನಿ ನಾನು ಡೈರೆಕ್ಟ್ ಆಗಿ ಅಮ್ಮ ಅಮ್ಮಗೆ ಕ್ವಶನ್ ಕೇಳ್ತೀನಿ ಅವ್ರು ಅವ್ರಿಗೆ ಅವ್ರ ಕರೆಕ್ಟ್ ಅವ್ರ ಪಾಪ ಅವ್ರಿಗೂ ಇನ್ವಾಲ್ವ್ಮೆಂಟ್ ಮಾಡ್ಬೇಕು ನಾವು ಅವ್ರು ಬರೀತಾ ಇದ್ರಾ ಬರ್ತಾರಾ ಇಲ್ಲ ಇಲ್ಲ ಬರೆಯಕ್ಕಾಗಲ್ಲ ಅವ್ರಿಗೆ ಓದ್ತಾರೆ ಹೌದು ನಂಗೆ ಸ್ವಲ್ಪ ನೆನಪಿರುತ್ತ ಅವ್ರು ಅಲ್ಲಿ ಒತ್ತು ಕೇಳುವಾಗ ಸ್ವಲ್ಪ ನೆನಪೇಳ್ತಾರೆ ಕೆಲವೆಲ್ಲ ಸರಿ ಸರಿ ಓಕೆ ಗುಡ್ ಈಗ ಎಲ್ಲಪ್ಪ ಬ್ರದರ್ ಹೇಳಿ ಯಶಾರ್ ಗ್ರಂಥ ಬರ್ಬೇಕಂತ ಕೊಡ್ಲಿ ಯಶಾರ್ ಗ್ರಂಥ ನೋಡೋಣ ಸೊ ಸರಿಯಾದ ಉತ್ತರ ಯಶಾರ್ ಗ್ರಂಥ ಅನ್ನೋದು ಸರಿಯಾದ ಉತ್ತರ ಓಕೆ ಇದು
ಯೋಶುವ ಹತ್ತನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಇದೆ. ಏನಂತಿದೆ, ಯಾಶೇರ್ ಗ್ರಂಥದಲ್ಲಿ ಬರೆದಂದ್ರೆ ಇಸ್ರೇಲ್ ತಮ್ಮ ಶತ್ರುಗಳಿಗೆ ಮುಗಿ ತಿರುಸುವವರೆಗೆ ಸೂರ್ಯ ಚಂದ್ರರು ಹಾಗೆ ನಿಂತರು, ಈ ಮಾತು ಯಾಶೇರ್ ಗ್ರಂಥದಲ್ಲಿ ಬರೆದದೆಯಲ್ಲ ಅಂತ ಹೇಳ್ತಾರೆ. ಗುಡ್, ಸರಿಯಾದ ಉತ್ತರ. ಸೊ 12 ಕ್ವಶನ್ ಕರೆಕ್ಟ್ ಆಗಿ ಹೇಳ್ಬಿಟ್ಟಿದೀರ, ತುಂಬಾನೇ ಸಂತೋಷ ನನಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಈ ಒಂದು 5 ಅಧ್ಯಾಯದಲ್ಲಿ ನಿಮಗೆ ತುಂಬಾ ಮನಸ್ಸಿಗೆ ಎಲ್ಲಾನು ತುಂಬಾ ಒಳ್ಳೆ ಪಾಠ ಇದೆ, ಬಟ್ ಒಂದೇ ಒಂದು ಪಾಯಿಂಟ್ ಮಾತ್ರ ಅಂದ್ರೆ ಜಾಸ್ತಿ ಬೇಡ, ಜಾಸ್ತಿ ಗೊತ್ತಿರುತ್ತೆ. ಒಂದು ಪಾಯಿಂಟ್ ಅದ್ರಲ್ಲಿ ಟಾಪ್ ಪಾಯಿಂಟ್ ನ ಸೆಲೆಕ್ಟ್ ಮಾಡಿ ಅದು ಯಾವ್ದಂತ ಹೇಳ್ಬೇಕಾಗುತ್ತೆ. ಸೊ ವಿನಸ್ ಸರ್ ಹೇಳಿ, ನಿಮ್ಗೆ ತುಂಬಾ ಇದಾಯ್ತು, ಅದ್ರಲ್ಲಿ ನೀವು ಏನ್ ಪಾಠ ಕಲ್ತಿದ್ದೀರಾ, ಏನ್ ನಿಮ್ಗೆ ಅರ್ಥ ಆಯ್ತು ಅಂತ. ಸೂರ್ಯ ಚಂದ್ರನ ನಿಲ್ಸಿದ ಒಂದ್ ದಿವಸಕ್ಕೆ ಅದು ಅದ್ಭುತ ದೇವ್ರು, ದೇವರು ಒಂದು ಮನುಷ್ಯರಿಗೋಸ್ಕರ ಎಷ್ಟೊಂದು ಇದು ಮಾಡಿದ್ದಾನೆ, ಯೋಶನ ಒಂದು ಅದು ತುಂಬಾ ಒಂಥರ ನಂಗೆ ಅದು ಓದುವಾಗ್ಲೇ ಒಂಥರ ಆಗ್ತಿತ್ತು. ಒಂದ್ ದಿವಸಕ್ಕೆ ನಿಲ್ಸಿದ್ದು ಒಂದ್ ಮನುಷ್ಯರಿಗೋಸ್ಕರ ಎಷ್ಟೊಂದು ಮನುಷ್ಯನ ದೇವ್ರು ಮನುಷ್ಯನ ಮಾತಿಗೆ ದೇವ್ರು ಬೆಲೆ ಕೊಟ್ಟು ಏನ್ ಒಂದ್ ವಿಷಯ ಅದ್ಭುತ ಮಾಡಿದಾರಂತಲ್ಲ, ಅದ್ಭುತ ಮಾಡಿದಾರಂತ. ಹೌದು, ವಂಡರ್ಫುಲ್, ನಿಜವಾಗ್ಲೂ ತುಂಬಾ ಅದ್ಭುತವಾದ ವಿಷಯ ಅದು ಅಲ್ವಾ. ಭೂಮಿಯಲ್ಲಿ ಏನೋ ಬದಲಾವಣೆ ಮಾಡ್ತಾರೆ, ಬಟ್ ಆಕಾಶದಲ್ಲಿ ದೇವರು ಬದಲಾವಣೆ ಮಾಡಕ್ ಸಿಕ್ಕಿದ್ರೆ ಓದಿದಷ್ಟು ಸಾಕಾಗಿಲ್ಲ ನಂಗೆ. ಏನ್ ನಿಮ್ಗೆ ಏನೋ ಅದ್ರಲ್ಲಿ ಏನು ಸಿಸ್ಟರ್, ಏನೋ ನಿಮ್ಗೆ ಇದಾಯ್ತು, ಏನ್ ಮನಸ್ಸಿಗೆ ಏನ್ ಬಂತು, ಏನ್ ಪಾಠ ಕಲ್ತಿದ್ರ ಅಲ್ಲೇ? ಯೋಶು ಎಲ್ಲದಲ್ಲಿ ವಿಧೇಯನಾಗಿ ದೇವ್ರ ಅವನ ಮಾತು ಕೇಳ್ಬೇಕಾದ್ರೆ ಅವನ ವಿಧೇಯನಾಗಿರ್ಬೋದು ದೇವ್ರಿಗಿಂತ. ಗುಡ್ ಗುಡ್ ಗುಡ್, ಒಳ್ಳೆ ಒಳ್ಳೆ ಪಾಯಿಂಟ್ ಆಕ್ಚುಲಿ. ಸೊ ಅವ್ರ ಮಾತ್ ಕೇಳಷ್ಟು ದೇವ್ರು ಅವ್ರ ಮಾತ್ ಕೇಳ್ತಾರೆ ಅಂದ್ರೆ ಅವ್ರ ದೇವ್ರಿಗೆ ಎಷ್ಟು ನಂಬಿಕಸ್ಥರಾಗಿ ವಿಧೇಯರಾಗಿರ್ತಾರಂತ ಅಲ್ವಾ. ಎಷ್ಟು ವಿಧೇಯನಾಗಿರ್ಬೋದು ಅವನು ಅಂತ. ಸೂಪರ್ ಪಾಯಿಂಟ್, ವೆರಿ ಗುಡ್, ನಿಜವಾಗ್ಲು ನಿಜವಾಗ್ಲು ಒಳ್ಳೆ ಪಾಯಿಂಟ್ ಇದೆ ಸಿಸ್ಟರ್, ಖಂಡಿತವಾಗ್ಲು. ಓಕೆ, ಸೊ ಬೇರೆ ಬೇರೆ ಏನಾದ್ರು ಪಾಯಿಂಟ್ಸ್ ಇದೆಯಾ? ಬೇರೆ ತುಂಬಾ ಇದೆ, ಮತ್ತೆ ತುಂಬಾ ಟಚ್ ಆಯ್ತು ನನಗೆ ಇದು, ಟಚ್ ಆಯ್ತು. ವೆರಿ ಗುಡ್ ಸಿಸ್ಟರ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದಿರಾ. ಎಲ್ಲಪ್ಪ ಬ್ರದರ್ ನೀವ್ ಹೇಳಿ ಅಂತ ಹೇಳಿ ದೇಶ ಹೇಳ್ತಾರ ದೇವ್ರ ಹಂಗೈತಿ, ಹಂಗ ಬರ್ತ ಖುಷಿ ಬರಾಕತ್ ಬಿಡಲಿ. ನಾವ್ ಹೇಳ್ಬೇಕಂದ್ರ ಈಗ ಬಾಳದವ್ರಿ, ಆದ್ರೆ ಅವ್ರಿಗೆ ಇಸ್ರೇಲ್ ಕೂಡ ಒಂದು ವ್ಯಕ್ತಿಯಿಂದ ಒಂದು ಇದ್ ಮಾಡ್ಕೊಂತಾರ್ರಿ, ಉಳ್ಕೊಳಕ್ ಪ್ಲಾನ್ ಮಾಡ್ತಾರ್ರಿ. ಹೆಂಗಾಯ್ತಂದ್ರೆ ಒಂದು ಅದು ಐ ಬೆಟ್ಟ ಪಟ್ಟಣಕ್ಕಿಂತ ದೊಡ್ಡದು ಒಂದು ರಾಜಧಾನಿ ಆಗಿರ್ತೈತಿ. ಹೌದೌದೌದೌದು, ಉಳಿಸ್ಕೊಡ್ತಾರ ಅವ್ರು ಒಂದು 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 ಮಾಡಿ ಸಣ್ಣ ಇದು ಅಂತ ದೇವ್ರಿಗೆ ದೇವ್ರ ಮಹಿಮೇನ ಅವ್ರು ಬಂದ್ರೆ ತೋರಿಸ್ತಾರ ಅವ್ರು. ಇಡೀ ಒಂದ್ ದೊಡ್ಡ ಪಟ್ಟಣ ಉಳಿಸ್ತಾರೆ, ಮತ್ತವ್ರಲ್ಲಿ ದೇವ್ ಯೌಶವನ್ನು ಕರೆಸಿ ಅವ್ರ ಜೊತೆ ಯುದ್ಧ ಆಡಕ್ ಅವ್ರು ಹೋಗ್ತಾರೆ ಲಾಸ್ಟ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ಅದ್ರಲ್ಲಿ ಬಾಳ ಇದಾರೆ ಬ್ರದರ್. ಅದ ಯೌಶ್ರದರ್ ಐದ್ನೇ ಬ್ರದರ್ ಐದನೇ ಪ್ರಶ್ನೆ ಇನ್ನೊಂದ್ಸರಿ ಹೇಳಿ ಬ್ರದರ್, ನೆಟ್ವರ್ಕ್ ಇದು ಆಗಿತ್ತು, ಉತ್ತರ ಗೊತ್ತಿಲ್ಲ ನನಗೆ. ಐದು ಪ್ರಶ್ನೆ, ಒಂದ್ ನಿಮಿಷ, ನೆಟ್ವರ್ಕ್ ಕಟ್ ಆಗಿತ್ತು ಅವಾಗ. ಓಕೆ, ನೋ ಪ್ರಾಬ್ಲಮ್, ಹೇಳ್ತೀನಿ. ಮತ್ತವ್ರ ಗುಡಾರ್ದಾಗ ಕೆಲಸ ಮಾಡಕ್ ಕೆಲಸ ಸಿಕ್ತಿರ ಅವ್ರಿಗೆ ಇನ್ನವರಿಗೆ. ಓಕೆ ಓಕೆ, ಒಂದೇ ನಿಮಿಷ. ನಿನ್ನ ಸೇವಕರನ್ನು ಕೈ ಬಿಡದೆ ಶೀಘ್ರವಾಗಿ ನಮ್ಮ ಬಳಿಗೆ ಬಂದು ನಮಗೆ ಸಹಾಯ ಮಾಡಿ ಎಂದು ಯೋಶನ ಬಳಿಗೆ ಯಾರು ಹೇಳಿ ಕಳಿಸಿದರು? ಉತ್ತರ ನಂಗೆ ಗೊತ್ತಿರ್ಲಿಲ್ಲ, ಅವಾಗ ನೆಟ್ವರ್ಕ್ ಕಟ್ ಆಗಿತ್ತು ಬ್ರದರ್. ನನಗೆ ಸೊ ಇಲ್ಲಿ ಅಂದ್ರೆ ಉತ್ತರ ಗೊತ್ತಾಯ್ತಲ್ಲ ಸಿಸ್ಟರ್ ನಿಮ್ಗೆ, ಅದಕ್ಕೆ ಬ್ರದರ್ ನನ್ಗೆ ಬರ್ದಿಲ್ಲ ಬ್ರದರ್ ಅದಕ್ಕೆ ನೆಟ್ವರ್ಕ್ ಕಟ್ ಆಗಿತ್ತು ನೀವ್ ಹೇಳುವಾಗ. ಓಕೆ ಬ್ರದರ್, ಸೊ ಅದೇ ಎಲ್ಲಪ್ಪ ಬ್ರದರ್, ಅದು ಒಳ್ಳೆ ಒಂದು ವಿಷಯ. ಏನಂದ್ರೆ ಈಗ ಅವ್ರು ಎಷ್ಟು ಒಂದು ಪ್ಲಾನ್ ಮಾಡಿರ್ತಾರೆ ತಪ್ಸ್ಕೊಳಕ್ಕೆ ಅಲ್ವಾ, ತಮ್ಮ ಪ್ರಾಣನ ತಪ್ಸ್ಕೊಳಕ್ಕೆ ಗಿಬಿಯನರ್ ಮಾಡಿದಂತ ಒಂದ್ ಪ್ಲಾನ್ ನೋಡ್ರಿ. ನೀವು ಮುಂದೆ ಮುಂದೊಂದ್ ದಿನ ನೀವು ಸಹೋದರ ಪಾಠ ತೆಗೆದ್ರು ತೆಗಿತಾರೆ ಗಿಬಿಯೋನಿರ ಚರಿತ್ರೆ. ಅವ್ರು ಏನಾದ್ರೂ ಮುಂದೆ ದೇವ್ರು ಅವ್ರ ಪಕ್ಕದಲ್ಲಿ ಹೆಂಗಳ ನಿಂತ್ಕೊಂಡು ದೊಡ್ಡ ಚರಿತ್ರೆ ಇದೆ, ಅದ್ರ ನೀವು ದೇವ್ರ ಚಿತ್ತವಾದ ದೇವ್ರ ಮಕ್ಕಳ ಮೂಲಕ ನೀವು ಮಾತಾಡ್ಬೋದು, ಇಲ್ಲ ನಮ್ ಬ್ರದರ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಮಾತಾಡ್ಬೋದು. ತಿಳ್ಕೊಳ್ಳಿ ಬೇಕು, ಅದನ್ನ ಸ್ಟಡಿ ಮಾಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಗಿಬಿಯೋನವ್ರು ಮಾಡಿದಂತ ಒಂದು ವಿಷಯ. ಇವರ ಒಂದು ಚರಿತ್ರೆ ತುಂಬಾ ದೊಡ್ಡದು ಇಸ್ರೇಲ್ ಜನರ ಜೊತೆಗೆ. ಒಂದು ಒಳ್ಳೆ ಪಾಯಿಂಟ್ ಆಕ್ಚುಲಿ, ಅವ್ರು ಮಾಡಿದಂತ ಪ್ಲಾನ್. ಒಂದ್ ವೇಳೆ ಅವ್ರ ಏನೋ ಮಾಡಿಲ್ಲ ಅಂದ್ರೆ ಖಂಡಿತ ಅವರು ಸಾಯ್ತಾ ಇದ್ರಲ್ವಾ. ಮಾಡಿದ ಒಂದ್ ವಿಷಯ ಅಲ್ಲಿ. ಇನ್ನೊಂದು ಪಾಯಿಂಟ್ ಇದೆ ಅಲ್ಲಪ್ಪ, ಏನಂದ್ರೆ ದೇವ್ರ ಮಾತ್ ಕೇಳ್ದೆ ಏನ್ ಮಾಡ್ತಾರೆ ಇವ್ರು ಅಲ್ಲಿಗೆ, ಅವ್ರಿಗೆ ಆಜ್ಞೆ ಇದ್ ಮಾಡ್ತಾರೆ, ಪ್ರಾಮಿಸ್ ಮಾಡ್ತಾರಲ್ವಾ. ಆದ್ರೆ ಅವರು ದೇವ್ರನ್ನ ಮಹಿಮೆ ದೇವ್ರ ಮಹಿಮೆ ಪಡಿಸ್ತಾರೆ ಅವ್ರು. ಹೌದೌದೌದೌದು, ಎಲ್ಲ ಹೇಳಿರ್ತಾರಲ್ರಿ. ಹೌದು ಹೌದು,
ಕೇಳಿಸ್ಕೊಂಡಿರ್ತಾರ ಮೊದ್ಲ ಕರೆಕ್ಟ್ 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 ಪಾದ ದೇವರ ಅಂತ ಹೇಳಿ ದೇವ್ರ ಮಹಿಮೆ ಪಡಿಸ್ತಾರೆ ದೇವ್ರಿಗೆ ಕರಣಿ ಬಂದಿರ್ಬೋದು ಕರೆಕ್ಟ್ ಕರೆಕ್ಟ್ ನೋಡಿ ನೋಡಿ ಪಾಯಿಂಟ್ ಹೌದು ತುಂಬಾ ಒಳ್ಳೆ ಪಾಯಿಂಟ್ ಇದೆ ಸೊ ಅದು ತುಂಬಾ ತುಂಬಾ ಪಾಠಗಳಿದೆ ಇಲ್ಲಿ ಈ ಒಂದು ಐದು ಅಧ್ಯಾಯ ಮನುಷ್ಯನ ಮಾತು ಕೇಳಂಗ ವಿರುದ್ಧ ಮಾಡಿದ್ರು ಅವ್ರು ಕೊಂದಾಗ್ತದೆ ದೇವ್ರ ಮಾತು ಕೊಂದಾಕ್ಬಿಡ್ತಾವ್ ಹೌದೌದು ನೋಡ್ರಿ ಅಲ್ವಾ ಎಷ್ಟು ಮಟ್ಟಿಗೆ ಕರೆಕ್ಟ್ ಬ್ರದರ್ ಹೌದ್ ನೋಡಿ ನೋಡಿ ಕರೆಕ್ಟ್ ಹೌದು ನೋಡಿ ಇಲ್ಲಿ ದೇವರು ಅನ್ಯ ಜನರು ಒಬ್ರು ಒಳ್ಳೇದ್ ಮಾಡಿದಕ್ಕೆ ಒಳ್ಳೆ ಬರ್ಕೊಂಡ್ ಬರ್ತಾರೆ ಇನ್ನೊಬ್ರು ಇಸ್ರೇಲ್ ಜನರು ಸತ್ತ ಹೋಗ್ತಾರೆ ನೋಡಿ ಸತ್ತ ಹೋಗೋದಕ್ಕೆ ದೇವ್ರು ಮತ್ತೆ ವಿಧೇಯರಾಗೋದಕ್ಕೆ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ನೋಡಿ ಎಷ್ಟೆಲ್ಲ ಆಗುತ್ತೆ ಅವ್ರಿಗೆ ಡಿಫ್ರೆನ್ಸ್ ಏನಂದ್ರೆ ಅವ್ರು ದೇವ್ರನ್ನ ಪ್ರತಿನಿತ್ಯ ಅವ್ರೆಲ್ಲ ನೋಡಿರ್ತಾರೆ ಪ್ರತ್ಯಕ್ಷವಾಗಿ ಎಲ್ಲ ಮಾಡಿದ್ ದೇವ್ರ ಇವ್ರೆ ಕಂಡಿರಂಗ್ರಿ ಎಲ್ಲ ಸಮುದ್ರ ನಿಂದ್ರಿಸಿಟ್ಟು ಇವೆಲ್ಲ ಹೇಳಿರ್ತಾರೆ ಅಷ್ಟೇ ಹೇಳೇ ಇಷ್ಟು ನಂಬಿರ್ತಾರೆ ಇವ್ರು ಕಣ್ಣ ನೋಡಿದ್ರು ತಪ್ಪು ಮಾಡ್ತಾರೆ ಅಲ್ವಾ ನೋಡಿ 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 ಎರಡು ವಿಷಯ ಕರೆಕ್ಟ್ 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 ಬ್ರದರ್ ಸೊ ತುಂಬಾ ಬ್ಯೂಟಿಫುಲ್ ಸೊ ಒಳ್ಳೆ ಪಾಯಿಂಟ್ಸ್ ಇದೆ ತುಂಬಾ ಥ್ಯಾಂಕ್ ಯು ಎಲ್ಲ ಬ್ರದರ್ ಸೊ ಒಳ್ಳೆ ಒಂದು ವಿಷಯನ ಮಾಹಿತಿನ ಕೊಟ್ಟಿದ್ರ ಒಳ್ಳೆ ಒಂದು ವಿಷಯ ನನ್ ತಿಳಿಸ್ಕೊಟ್ಟಿದೀರ ಥ್ಯಾಂಕ್ ಯು ಆಲ್ ಖಂಡಿತವಾಗ್ಲು ತುಂಬಾ ದೊಡ್ಡ ಲೆಸನ್ ನಮ್ಗೆ ಈಗ ನಾವು ಎಲ್ರು ಆ ಒಂದು ಏನಾಗ್ಬೇಕಾದ್ರೆ ಯೇಸುವ ಪುಸ್ತಕ ಪೂರ್ತಿ ಓದೋಷ್ಟರಲ್ಲಿ ಕಾನಾನ್ ದೇಶದಲ್ಲಿ ಹೋಗಿ ರಿಯಾಲಿಟಿನ ನೋಡ್ಬೇಕು ಎಷ್ಟು ಮಟ್ಟಿಗೆ ದೇವ್ರು ಅವ್ರನ್ನ ನಡ್ಸ್ಕೊಂಡು ಹೋಗಿದ್ದಾರೆ ಹಿಂಗೆಲ್ಲ ಕೊಟ್ಟಿದ್ರೆ ಆ ಒಂದ್ ದೃಷ್ಟಿಯಲ್ಲಿ ಕ್ಲಿಯರ್ ಆಗಿ ನೋಡಿದ್ರೆ ನಮ್ಗೆ ಇನ್ನೂ ಅರ್ಥವಾಗುತ್ತೆ ಸೊ ಈಗ 10 ಅಧ್ಯಾಯಗಳು ಮುಗಿದೋಗಿದೆ ಬರುವಂತ ದಿನಗಳಲ್ಲಿ ಉಳಿದಿರುವಂತಹ ಅಧ್ಯಾಯಗಳು ನೋಡೋಣ ಸೊ ಥ್ಯಾಂಕ್ ಯು ಆಲ್ ಗಾಡ್ ಬ್ಲೆಸ್ ಯು ಆಲ್ಸ್ ಎಲ್ಲರೂ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಉತ್ತರವನ್ನು ಕಳಿಸಿದ್ರ ಕೊಟ್ಟಿದ್ರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಸೊ ಒಟ್ಟು ಬ್ರದರ್ ರಾಜು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಯೋಶುವನ ಒಂದು ಪುಸ್ತಕದಲ್ಲಿ ಅನೇಕ ಒಂದು ಪಾಠಗಳನ್ನ ಏನ್ ಮಾಡಿದ್ರಿ ನಾವು ನೋಡಿದ್ರೆ ಮುಖ್ಯವಾಗಿ ಕ್ವಿಜ್ ಅಲ್ಲಿ ಅನೇಕ ವಿಚಾರಗಳನ್ನ ಏನ್ ಮಾಡಿದ್ರಿ ನಾವು ಕಲ್ತ್ಕೊಂಡ್ರಿ ಅಲ್ವರ ನೋಡ್ಬೇಕಾದ್ರೆ ಯಾವಾಗ ನಮ್ಮ ರಿಚರ್ ಬ್ರದರ್ ಒಂದು ಪ್ರಶ್ನೆ ಹಾಕೋ ರೀತಿಯಲ್ಲಿ ನಮ್ಗೆ ಎಷ್ಟೋ ಸರಿ ಉತ್ತರ ಗೊತ್ತಿದ್ರು ನಮ್ಗೆ ಏನಾಗಲ್ಲ ನಮ್ಗೆ ಹೇಳೋದಕ್ಕೆ ಒಂದು ಕಷ್ಟ ಆಗ್ಬೋದು ಆದ್ರೂ ಕೂಡ ಇದರಲ್ಲಿ ನಮ್ಗೆ ಖಂಡಿತವಾಗೂ ನಿಮ್ಮೆಲ್ಲರಿಗೂ ಪ್ರಯೋಜನವಾಗಿದೆ ಅಂತ ನಂಬ್ತೀನಿ ಅದ್ ಮಾತ್ರ ಅಲ್ಲ ಇದರಲ್ಲಿ ಆತ್ಮಿಕ ಪಾಠಗಳು ನೋಡ್ಬೇಕಾದ್ರೆ ನಿನ್ನೆ ಕೂಡ ನಾವು ಸಾಕಷ್ಟು ನಾವು ನೋಡಿದಿರಿ ಸಹಿತ ನೀವು ಒಂದು ಬರ್ದಂತ ಒಂದು ಎಲ್ಲಾರು ಬರ್ದಂತ ಇದ್ರಲ್ಲಿ ಏನ್ರಿ ನಮ್ಗೆ ಒಂದು ಎರಡ್ ಮೂರು ಒಂದು ಪಾಠ ಮುಖ್ಯವಾಗಿದೆ ಏನಂತಂದ್ರೆ ನಾವು ಆಕಾಂತರ ಇರಬಾರ್ದು ಇದ್ರೆ ಯಾವ್ತರ ಇರ್ಬೇಕು ಅಂತಂದ್ರೆ ಗಿಬಿನವ್ರ ತರ ಏನಾಗಿರ್ಬೇಕು ಇರ್ಬೇಕು ಅಂತಂದ್ಬಿಟ್ಟು ಮುಖ್ಯವಾಗಿರೋಂತ ಒಂದು ಇದನ್ನ ನೋಡ್ತೀರಿ ಆಮೇಲೆ ಗಿಬಿನವರ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ನೋಡ್ಬೇಕಾದ್ರೆ ಅವ್ರಿಗೆ ದೇವರು ರಕ್ಷಣೆ ಕೊಟ್ಟಿದ್ಮೇಲೆ ಒಂದು ತುಂಬಾ ಚಿಕ್ಕದಾಗಿರೋಂತ ಒಂದು ಕೆಲಸ ಕೊಡ್ತಾರೆ ಬರೀ ಮರ ಕಡಿಯೋದು ನೀರು ಒಂದು ಹಾಕಂತ ಕೆಲಸ ನೀರ್ ತರ ಅಂತ ಕೆಲಸ ಆದ್ರೆ ಎಲ್ಲಿ ಒಂದು ಕೊಡ್ತಾರೆ ಸೌಭಾಗ್ಯ ಅಂತಂದ್ರೆ ದೇವರ ಆಲಯದಲ್ಲಿ ಬರೋದಕ್ಕೆ ಏನ್ ಮಾಡ್ತಾರೆ ಒಂದು ಕೃಪೆ ಏನ್ ಮಾಡ್ತಾರೆ ದೇವ್ರಿಗೆ ಬಳಸ್ಕೊಡ್ತಾರೆ ಅವರ ಅದೇ ಹೇಳ್ತಾರೆ ನೋಡ್ಬೇಕಾದ್ರೆ ಜೋಶ್ ನೋಡ್ಬೇಕಾದ್ರೆ ದೇವ್ರಿಗೆ ಎಷ್ಟು ಒಂದು ವಿಧೇಯನಾಗಿದ್ರು ಅಂತಂದ್ರೆ ಆತನ ಮಾತನ್ನ ದೇವ್ರು ಏನ್ ಮಾಡ್ತಾರೆ ಲಕ್ಷ ಕೊಟ್ಟು ಕೇಳ್ತಾ ಇದ್ರು ಅಂತ ನಾವು ನೋಡ್ತೀರಿ ಅದರ ಅದರಿಂದ ನೋಡ್ಬೇಕ್ರೆ ದೇವರು ಆ ದಿನಾನ ಏನ್ ಮಾಡಿದ್ರು ಅಂತಂದ್ರೆ ತುಂಬಾ ಒಂದು ಲೆಂತ್ ಆಗಿದ್ರೆ ಮಾಡಿದ್ರು ಅಂತಂದ್ರೆ ಸೂರ್ಯ ಮುಳುಗೇ ಇಲ್ಲ ಅಂತಲ್ಲ ಅಂದ್ರೆ ಆ ದಿನ ಏನಾಗಿತ್ತು ಅಂದ್ರೆ ಸೂರ್ಯ ಆಕಾಶದಲ್ಲಿರೋಂತ ಒಂದು ಸಮಯ ತುಂಬಾ ಏನಾಗಿತ್ತು ಜಾಸ್ತಿ ಹೊತ್ತು ಇತ್ತು ಅಂತ ನೋಡ್ತೀವಿ ಅದನ್ನ ನಾವು ದೇವ್ರ ಚಿತ್ತಾರೆ ಪಾಠ ಬರೋಂತ ಟೈಮ್ ಅಂದ್ರೆ ಡೀಟೇಲ್ ಆಗಿ ನಾವು ಏನ್ ಮಾಡೋಣ ನಾವು ನೋಡೋಣ ಆಮೇಲೆ ಇನ್ನೊಂದ್ಸರಿ ನೋಡ್ಬೇಕ್ರೆ ಶತ್ರುಗಳಿಗೆ ದೇವ್ರು ಯಾವ ತರ ಒಂದು ಭಯ ಕೊಟ್ರು ಇಸ್ರೇಲ್ ಜನಗಳ ಹತ್ರ ಆಯುಧ ಇತ್ತು ಅಂತ ನಾವೇನು ಬೈಬಲ್ ನ ಓದಿಲ್ಲ ಆದ್ರೂ ಕೂಡ ನೋಡ್ಬೇಕ್ರೆ ಅವ್ರ ಭಯ ಏನಾಗಿತ್ತು ಅಂದ್ರೆ ಎಲ್ಲಾ ಶತ್ರುಗಳ ಮನಸ್ಸಲ್ಲಿ ಇತ್ತು ಅದೇ ರೀತಿ ನಮ್ಗೆ ಒಂದು ಶತ್ರುಗಳಿದ್ದಾರೆ ಚೆನ್ನಾಗಿ ಕ್ಯಾಪ್ಟನ್ ಇಟ್ಕೊಬೇಕು ನಾವು ನಮ್ಮ ಶತ್ರು ನೋಡಿ ಎದುರ್ಕೊಳೋದಲ್ಲ ನಮ್ಮ ಶತ್ರುಗಳು ನಮ್ಮ ನೋಡಿ ಏನ್ ಮಾಡ್ತಾರೆ ಎದುರ್ಕೊಂತಾರೆ ಯಾಕೆ ಅಂತಂದ್ರೆ ಅತಿ ಶೀಘ್ರದಲ್ಲಿ ಅವ್ರ ಒಂದು ತಲೆನ ನಮ್ಮ ಕಾಲ್ ಕೆಡೆ ಹಾಕಿ ಏನ್ ಮಾಡ್ತಾರೆ ದೇವರ ಜಜ್ಜೆ ಅಂತ ಒಂದು ವಿಚಾರ ಅವ್ರಿಗೆ ಗೊತ್ತಿರೋದ್ರಿಂದ ನಮಗ್ ಅವ್ರ ಕಂಡ್ರೆ ಭಯ ಇರಬಾರ್ದು ಅವ್ರ ನಮ್ ಕಂಡ್ರೆ ಭಯ ಏನಾಗಿರ್ಬೇಕು ಇರ್ಬೇಕು ಅಂದ್ರೆ ಅದನ್ನ ನೋಡ್ಬೇಕ್ರೆ ನಾವು ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ಅಂತಾರೆ ನಾವು ಸಂಪೂರ್ಣವಾಗಿ ಆತನ ಒಂದು ಜೈಶಾಲಿಯಾಗಿ ಇರುವಂತ ದೇವ್ರು ನಮ್ಗೆ ಕೃಪೆ ಕೊಟ್ಟು ನಡೆಸ್ಲಿ ಅಂತಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಈ ಕೂಟನ ಅಂತ್ಯ ಮಾಡುವಾಗೆ ನಾವು ಪ್ರಾರ್ಥನೆ ಮುಖಾಂತರ ಅಂತ್ಯ ಮಾಡೋಣ.